ಎಲ್ರಿಗೂ ನಮಸ್ಕಾರ ಬಹಳ ದಿನದ ನಂತರ ನಿಮ್ಮ ಜೊತೆ ಎಲ್ಲ ಮಾತಾಡಬೇಕು ಅಂತ ಈ ಲೈವ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ತುಂಬಾ ಸಂತೋಷ ಎಲ್ಲ ಹೇಗಿದ್ದೀರಾ ಹೆಂಗ್ ನಡೆಯುತ್ತಿದೆ ನಿಮ್ಮದೆಲ್ಲ ಕೆಲಸಗಳು ಇವತ್ತು ಸ್ಯಾಟರ್ಡೇ ಸಂಡೇ ಫ್ರೀ ಇರ್ತೀರಾ ಅಂತಲೇ ಲೈವ್ ಬಂದಿದ್ದೀನಿ ಒಂದು ಸಂತೋಷದಾಯಕ ವಿಷಯ ಏನಂದ್ರೆ ಈಗ ಲಾಕ್ಡೌನ್ ಎಲ್ಲ ಮುಗಿದು ಎಲ್ಲ ಓಪನ್ ಆಗಿದೆ ಎಲ್ಲ ಅವರವರ ಕೆಲಸಗಳು ಶುರು ಮಾಡ್ಕೊಂಡಿದ್ದಾರೆ ನಮ್ಮ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮದು ಕೂಡ ಸಿನಿಮಾ ಚಿತ್ರ ರಂಗನು ಕೂಡ ಶುರುವಾಗಿದೆ ನಮ್ಮ ಒಂದು ಸಿನಿಮಾ ಲಗಾಮ್ ಅನ್ನು ಶೂಟಿಂಗ್ ಸ್ಟಾರ್ಟ್ ಆಗಿದೆ ಕೆ ಮಾದೇಶ್ ಅವರು ಡೈರೆಕ್ಟರ್ 20ನೇ ತಾರೀಕು ನಂತರ ಕಬ್ಜಾ ಸಿನಿಮಾನು ಸ್ಟಾರ್ಟ್ ಆಗುತ್ತೆ ಆರ್ ಚಂದ್ರು ಅವರು ಹಲವಾರು ಸೆಟ್ ಗಳ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಸದ್ಯದಲ್ಲೇ ಅದರ ವಿಶೇಷ ಏನೋ ವಿಡಿಯೋನ ಇದನ್ನ ನಿಮ್ಮ ಜೊತೆ ಹಂಚಿಕೊಂತೀನಿ ನೀವು ಹೇಳಬೇಕು ಇನ್ನು ನಿಮ್ಮ ನೀವು ಏನು ಕೇಳ್ತೀರಾ ಅದಕ್ಕೆ ಆನ್ಸರ್ ಮಾಡ್ಕೊಂಡು ಹೋಗೋಣ ಅಂತಿದ್ದೀನಿ ಸಂತೋಷ್ ಭಟ್ ನಮಸ್ಕಾರ ಸರ್ ನಮಸ್ಕಾರ ಲತೇಶ್ ಪೂಜಾರ್ ಇಸ್ ವಾಚಿಂಗ್ ಗುಡ್ ಈವ್ನಿಂಗ್ we always love you sir Megharaj thank you me too I love you too ಒಂದಷ್ಟು ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಂಡಿದ್ದೀನಿ ಇವತ್ತು ನಿಮ್ಮ ಹತ್ರ ಏನಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಈಗಾಗಲೇ ಕರೋನಾ ಮೊದಲನೇ ವೇವು ಎರಡನೇ ವೇವ್ ಆಗಿ ಮೂರನೇ ವೇವ್ ಬಗ್ಗೆನೂ ಕೂಡ ತುಂಬ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲ ಮಾಸ್ಕ್ ಧರಿಸಿ ಏನೋ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಆದಷ್ಟು ನಮ್ಮ ಜಾಗ್ರತೆಯಿಂದ ನಾವಿರಬೇಕು ವ್ಯಾಕ್ಸಿನೇಷನ್ ಕೂಡ ಆದಷ್ಟು ಬೇಗ ತಗೊಳ್ಳಿ ಆದಷ್ಟು ಬೇಗ ಈ ಕರೋನಾ ಮಹಾಮಾರಿಯಿಂದ ಮುಕ್ತರಾಗಿ ಮತ್ತೆ ಮೊದಲಿನ ಥರ ನಮ್ಮ ಜನಜೀವನ ಶುರು ಮಾಡೋಣ ಆಮೇಲೆ ಎರಡನೇದಾಗಿ ತುಂಬ ಜನ ನನ್ನ ಕೇಳ್ತಾ ಇದ್ದಾರೆ ಏನಂದರೆ ಈಗ ಎಲೆಕ್ಷನ್ ಬರ್ತಾ ಇದೆ ತುಂಬ ಜನ ಪ್ರಜಾಕೀಯದಿಂದ ನಾವು ಎಲೆಕ್ಷನ್ ನಿಂತ್ಕೊಬೇಕು ಅಂತ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಿಮಗೆ ಒಂದು ವೆಬ್ಸೈಟ್ನೂ ಮಾಡಿ ಅದರ ಫಾರ್ಮೇಟು ರಿಲೀಸ್ ಮಾಡಿದ್ದೀವಿ ಅದೇನೆಂದರೆ ಈ ಒಂದು ನಮ್ಮ ಪ್ರಜಾಕೀಯ ಪಕ್ಷದಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಹೈಕಮ್ಯಾಂಡ್ ಜನಗಳೇ ಆಗಿರ್ತಾರೆ ನಾನು ಒಬ್ಬ ಇಲ್ಲಿ ಕಾರ್ಮಿಕಂತರ ಕೆಲಸ ಮಾಡ್ತೀನಿ ಒಬ್ಬ ಸಂಸ್ಥಾಪಕ ಅಧ್ಯಕ್ಷನಾಗಿ ಒಬ್ಬ ಕಾರ್ಮಿಕಂತರ ಕೆಲಸ ಅಷ್ಟೇ ಮಾಡ್ತೀನಿ ನಾನಿಲ್ಲಿ ಆಮೇಲೆ ಪ್ರಚಾರದ ಕೆಲಸದಲ್ಲೂ ನಾನು ಇರ್ತೀನಿ ಇಲ್ಲಿ ವೋಟರ್ಸ್ ರೆಕಮೆಂಡೇಷನ್ ಲೆಟರ್ ಅಂತ ಒಂದು ಫಾರ್ಮೇಟ್ ಇದೆ ಪ್ರಜಾಕೀಯ ವೆಬ್ಸೈಟಲ್ಲಿ ಅಲ್ಲಿ ಹೋದರೆ ನಿಮಗೆ ಆ ವೆಬ್ಸೈಟ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕ್ಷೇತ್ರ ಇವಾಗ ಝಡ್ ಪಿ ಡಿ ಟಿ ಪಿ ಆಮೇಲೆ ಏನೋ ವಾರ್ಡ್ ಎಲೆಕ್ಷನ್ಸ್ಗಳು ಈ ಥರ ಎಲ್ಲ ಬರ್ತಾ ಇದೆ ಅದಕ್ಕೆ ಜನಗಳನ್ನ ಸಂಪರ್ಕ ಮಾಡಿ ನಿಮ್ಮ ಕ್ಷೇತ್ರದ ಜನಗಳನ್ನ ಆ ಒಂದು 5 ಪಾಯಿಂಟ್ ಸಿಂಪಲ್ ಆಗಿದೆ ಆ ವಿಚಾರನ ತಿಳಿಸಿ ಆಮೇಲೆ ಇನ್ನೂ ಒಂದು ವಿಷಯ ಏನಂದರೆ ನಮ್ಮ ವೆಬ್ಸೈಟಲ್ಲಿ ಒಂದು ಸಣ್ಣ ವಿಡಿಯೋನೂ ಇದೆ ಅದನ್ನು ನಾನೇ ಮಾಡಿದ್ದೀನಿ ಆ ವಿಡಿಯೋನು ಕೂಡ ನೀವು ಜನಕ್ಕೆ ತೋರಿಸ್ಬೋದು ಸಿಂಪಲ್ ಆಗಿದೆ ಅದು ಒಂದು 5 ಪಾಯಿಂಟ್ ಹೇಳಿದ್ದೀವಿ ಅದರಲ್ಲಿ ಇಲ್ಲಿ ನಾನು ತುಂಬ ವಿಡಿಯೋಗಳನ್ನ ನೋಡಿದೆ ಅದರಲ್ಲಿ ತುಂಬ ಜನ ಹೇಳ್ತಾರೆ ಅದು ನನಗೂ ಕೂಡ ತುಂಬ ಅನಿಸಿತ್ತದು ಈ ಪಾರ್ಟಿ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆಯಿಂದ ಕೂಡ ನನಗೆ ಅನಿಸಿತ್ತು ಏನಂದರೆ ಯಾರು ಬಂದರೂ ಕೂಡ ಹೇಗ್ರಿ ನಿಮ್ಮನ್ನು ನಂಬೋದು ಎಲ್ಲ ಹಿಂಗೆ ಹೇಳ್ತಾರೆ ಆಮೇಲೆ ಎಲೆಕ್ಟ್ ಆಮೇಲೆ ನೀವು ಕೈಗೆ ಸಿಗಲ್ಲ ಅನ್ನೋದೇ ತುಂಬ ಜನರ ರಿಯಾಕ್ಷನ್ ಇದೆ ಇಲ್ಲಿ ಈ ಒಂದೇ ಬದಲಾವಣೆ ಆಗಬೇಕಾಗಿದ್ದು ಪ್ರಜಾಕೀಯದಲ್ಲಿ ಏನಂದರೆ ನೀವು ಯಾರನ್ನು ನಂಬೋದಲ್ಲ ಇಲ್ಲಿ ನಿಮ್ಮನ್ನು ನೀವು ನಂಬಿ ನಮ್ಮನ್ನು ನಾವು ನಂಬಿ ಮತದಾರರ ಪಕ್ಷ ಇದು ಅಂದ್ಕೊಳ್ಳಿ ನಮ್ಮನ್ನು ನಾವು ನಂಬಿ ಇನ್ನು ಓಟ್ ಹಾಕೋದೇ ಈ ಪ್ರಜಾಕೀಯದ ಮೂಲ ಮಂತ್ರ ಅರೆ ನಮ್ಮನ್ನು ನಂಬಿ ನಾವು ಹೆಂಗೆ ಓಟ್ ಹಾಕೋದು ನಾವು ಇಲ್ಲಿ ಎಲೆಕ್ಟ್ ಆದವ್ರು ನಂಬೇಕಲ್ವಾ ಅಂತ ಅಂದ್ಕೊಬೇಡಿ ನಿಮ್ಮನ್ನು ನೀವು ನಂಬೋದು ಅಂದರೆ ನೀವೇ ಇವಾಗ ನಾನು ಅಂದ್ಕೊಳ್ಳಿ ಒಂದು 10 ಜನ ನೀವು ವೋಟರ್ ಐ ಡಿಗೆ ಏನೋ ವೋಟರ್ ರೆಕಮೆಂಡೇಷನ್ ಲೆಟ್ರಿಗೆ ಸೈನ್ ಹಾಕ್ತೀರಾ ಅಂದ್ಕೊಳ್ಳಿ ನೀವು 10 ಜನ ಅವತ್ತು ಡಿಸೈಡ್ ಮಾಡಿ ಹೇಳಿ ಸೈನ್ ಮಾಡಿ ನೋಡಪ್ಪ ನಾವು ಸೈನ್ ಮಾಡ್ತೀವಿ ನಿಮಗೆ ಪಕ್ಷದೋ ಟಿಕೆಟ್ ಕೊಟ್ಟರೆ ನೀನೇನಾರ ಚುನಾವಣೆಗೆ ನಿಂತರೆ ನೀನು ಇವಾಗ ಹೇಳಿದ್ಯಲ್ಲ 5 ಪಾಯಿಂಟು ಅದರದೊಂದು ಫೋಟೋ ಬೇಕಾದ್ರೆ ತೆಕ್ಕೊಳ್ಳಿ ಅದಕ್ಕೆ ನಾನು ಜವಾಬ್ದಾರನಾಗಿರ್ತೀನಿ ನನ್ನ ಪಕ್ಷದಿಂದ ನಿಂತ್ಕೊಳ್ಳೋ ಪ್ರತಿಯೊಬ್ಬರು ಜವಾಬ್ದಾರ ಅಂದರೆ ನಮ್ಮ ಪಕ್ಷದಿಂದ ನಿಂತ್ಕೊಳ್ಳೋ ಪ್ರತಿಯೊಬ್ಬರು ಜವಾಬ್ದಾರರಾಗಿರ್ತಾರೆ ಅಲ್ಲಿ ಏನು ಹೇಳಿದಾರೋ ಅದೇ ಥರ ನಡ್ಕೊಬೇಕು ಏನೇಳಿ ನಿಮ್ಮ ಸಂಪರ್ಕದಲ್ಲಿರಬೇಕು ನಿಮ್ಮ ಬೇಡಿಕೆಗಳನ್ನ ತಗೊಬೇಕು ಅದನ್ನು ಈಡೇರಿಸಬೇಕು ಅದಕ್ಕೆ ರಿಪೋರ್ಟ್ ಕೊಡಬೇಕು ಆ ಥರ ಮಾಡಲಿಲ್ಲ ಅಂದರೆ ಅವ್ರನ್ನ ನೀವು ಕೆಳಗಿಳಿಸ್ಬೇಕು ನಾನು ಬರ್ತೀನಿ ತುಂಬ ಜನ ಹೇಳ್ತಾರೆ ಉಪೇಂದ್ರ ಅವ್ರು ಎಲ್ಲರಿಗೆ ಬರ್ತಾರೆ ಅವರೆಲ್ಲೋ ಇರ್ತಾರೆ ಅವರೆಲ್ಲ ಬರ್ತಾರೆ ಅಂತ ಹಂಗೆ ಅನ್ಕೊಬೇಡಿ ಇದು ನನ್ನ ಜವಾಬ್ದಾರಿ ಇದು ನಾನು ಬರ್ತೀನಿ ಅವಾಗ ನೀವು ನನ್ನ ಜೊತೆ ಬರಬೇಕಾದ ಭಾಳ ಮುಖ್ಯ
ನೀವೆಲ್ಲರೂ ಬಂದ್ರೆ ನಾವು ಜನಗಳು ಸೇರಿ ಆ ಯಾರು ಅನರ್ಹ ಅಭ್ಯರ್ಥಿ ಇರ್ತಾನೆ ಅವನ್ನ ಕೆಳಗಿಳಿಸೋ ಒಂದು ಏನರ ನಾವು ಒಂದು ವಿಶೇಷವಾದಂತ ಒಂದು ಆ ಕೆಲಸನ ಮಾಡಿದ್ರೆ ಅದು ನ್ಯಾಷನಲ್ ನ್ಯೂಸ್ ಆಗಬೇಕು ಒಂದು ಲಾ ಬರಬೇಕು ನಮ್ಮ ಆಸೆ ಅಷ್ಟೇ ರೈಟ್ ಟು ರೀಕಾಲ್ ಅನ್ನೋದು ಆಮೇಲೆ ಪ್ರತಿಯೊಂದು ಟ್ರಾನ್ಸ್ಪರೆನ್ಸಿ ಬರಬೇಕು ಟೆಕ್ನಾಲಜಿ ಯೂಸ್ ಆಗಬೇಕು ಇದೇ ನಮ್ಮ ಆಸೆ ನಮ್ಮೆಲ್ಲರ ಆಸೆ ಅದಕ್ಕೋಸ್ಕರ ಆ ಥರ ಮಾಡೋಣ ಇನ್ನೇನು ಪ್ರಜಾಕೀಯ ಜೊತೆ ಮೂವಿ ಡೈರೆಕ್ಷನ್ ಕೂಡ ಮಾಡಿ ಖಂಡಿತ ಮಾಡ್ತೀನಿ ಖಂಡಿತ ಯಾಕಂದರೆ ಇದು ಒಂದು ಮೂವಿ ಡೈರೆಕ್ಷನ್ ಥರನೇ ಹಲವಾರು ಈ ಲಾಕ್ಡೌನ್ ಸಮಯದಲ್ಲಿ ತುಂಬ ಕತೆಗಳು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಅನೌನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಗೊತ್ತಿದೆ ಈ ಕರೋನಾ ಬಂದ ಮೇಲೆ ಸಾಕಷ್ಟು ಗ್ಯಾಪ್ಗಳು ಬಂತು ಶೂಟಿಂಗ್ಗಳು ಆಗಿಲ್ಲ ತುಂಬ ಶೂಟಿಂಗ್ಗಳು ಬ್ಯಾಲೆನ್ಸ್ ಇದ್ದಾವೆ ರಿಲೀಸಿಗೆ ಬ್ಯಾಲೆನ್ಸ್ ಇದೆ ಥಿಯೇಟ್ರ್ಗಳೆಲ್ಲ ಓಪನ್ ಆಗಬೇಕು ಸೊ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಪೋಸ್ಟ್ಪೋನ್ ಆಗ್ತಿದೆ ಖಂಡಿತ ಒಂದು ಸತಿ ಎಲ್ಲ ನಾರ್ಮಲ್ಸಿ ಅಂದರೆ ನಾರ್ಮಲ್ ಆದ್ರ ಮೇಲೆ ಖಂಡಿತ ಎಲ್ಲವನ್ನೂ ಶುರು ಮಾಡ್ತೀನಿ ಖಂಡಿತ ಡೈರೆಕ್ಷನ್ ಅನೌನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆಮೇಲೆ ಸರ್ ಝಡ್ ಪಿ ಪ್ರಿಪ್ರೇಷನ್ ಹೇಗಿದೆ ತಿಳಿಸಿ ಕೇಳಿ ನನ್ನ ಪ್ರತಿಯೊಂದು ಏನಂದರೆ ತುಂಬ ಜನರ ಕ್ವಶನ್ನು ಸರ್ ನೀವೇನು ಮಾಡ್ತಿದ್ದೀರಾ ನಿಮ್ಮ ಪಕ್ಷದಿಂದ ಏನು ಮಾಡ್ತೀರಾ ನೀವೇನು ಬದಲಾವಣೆ ತರ್ತೀರಾ ಇದನ್ನು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ನಿಮಗೆ ನಾಯಕರುಗಳು ಎಲೆಕ್ಷನ್ ಟೈಮಲ್ಲಿ ನೀವೇನು ಮಾಡ್ತೀರಾ ಅಂತಾರೆ ಎಲೆಕ್ಷನ್ ಟೈಮಲ್ಲಿ ಬಂದು ನಾವು ಮಾಡ್ತೀವಿ ಅಂತಾರೆ ನೀವು ನಂಬ್ತೀರಾ ಕೊನೆಗೆ ಮರೆತ್ಬಿಡ್ತೀರಾ ನಾನು ತುಂಬ ಚಿತ್ರಗಳಲ್ಲೂ ಹೇಳಿದ್ದೀನಿ ಒಂದು ದಿನದ ಪ್ರಜಾಪ್ರಭುತ್ವ ನಮಗೆ ಬೇಡ 5 ವರ್ಷದ ನಿರಂತರ ಪ್ರಜಾಪ್ರಭುತ್ವ ಆಗಬೇಕು ಅಂತ 5 ವರ್ಷ ನೀವು ಪ್ರತಿ ಒಂದರಲ್ಲೂ ರಾಜರ ಥರ ಇರಬೇಕು ಅನ್ನೋದೇ ಪ್ರಜೆಗಳು ರಾಜರಾಗಬೇಕು ಅನ್ನೋದೇ ಆಸೆ ಹೆಂಗೆ ಅಂತ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು ಆಗತ್ತೆ ಖಂಡಿತ ಅಂತ ಟೆಕ್ನಾಲಜಿಗಳಿದೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಇದೆ ಕಂಪ್ಲೀಟ್ 100% ಡಿಸೆಂಟ್ರಲೈಸ್ಡ್ ಟ್ರಾನ್ಸ್ಪರೆನ್ಸಿ ತರ್ಬೋದು ಟ್ಯಾಂಪ್ ಪ್ರೂಫ್ ಏನೋ ಟ್ಯಾಂಪರ್ ಪ್ರೂಫ್ ಟ್ರಾನ್ಸ್ಪರೆನ್ಸಿ ತರ್ಬೋದು ಖಂಡಿತ ಅದೆಲ್ಲ ನಿಮ್ಗೆ ಒಂದೊಂದೇ ಗೊತ್ತಾಗುತ್ತೆ ಕೆಲವು ಅದಕ್ಕೋಸ್ಕರ ಒಂದು ವಿಶೇಷ ವಿಡಿಯೋಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೆ ಅದು ನಿಮ್ಗೆ ತೋರಿಸ್ತೀನಿ ಆಮೇಲೆ ತುಂಬ ಹೇಳಬೇಕು ಅಂದರೆ ತುಂಬ ಜನ ಏನೋ ಲೈವ್ ಪೇಜ್ಗಳು ಯೂಟ್ಯೂಬ್ ಚಾನಲ್ಲು ಏನೋ ತುಂಬ ಏನೋ ಇನ್ಸ್ಟಾಗ್ರಾಮು ಟ್ವಿಟರು ವಾಟ್ಸಪ್ಪು ಟೆಲಿಗ್ರಾಮು ತುಂಬ ಜನ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾ ಇದ್ದೀರಾ ತುಂಬ ಜನ ಏನೋ ಇಲ್ಲಿ ಈ ಪಕ್ಷದಿಂದ ಚುನಾವಣೆ ನಿಲ್ಲಬೇಕು ಅನ್ನೋರು ಕೂಡ ತುಂಬ ಮತದಾರರನ್ನ ಮೀಟ್ ಮಾಡಿ ಎಷ್ಟೋ ಜನ ಗೊತ್ತು ಕೆಲವರು ಅವಮಾನ ಮಾಡ್ತಾರೆ ಕೆಲವ್ರೆ ಏ ಹೋಗ್ರಿ ರೀ ನೀವೇನು ಮಾತಾಡ್ತೀರಾ ಅಂತಾರೆ ಅದೆಲ್ಲ ಇರಲಿ ಮಕ್ಕಳ ಥರ ನಾವು ನೋಡಬೇಕು ಜನಗಳನ್ನ ಯಾಕಂದರೆ ಅವರಿಗೆ ನಂಬಿಕೆ ಹುಟ್ಟಿಸೋದು ನಿಮ್ಮ ಮೊದಲನೇ ಒಂದು ಗೆಲುವು ನಿಮ್ಮದು ಅವರಲ್ಲಿ ನಂಬಿಕೆ ಹುಟ್ಟಿಸ್ಬೇಕು ಒಂದು ಬದಲಾವಣೆ ತರ್ತೀವಿ ಅನ್ನೋ ನಂಬಿಕೆ ಹುಟ್ಟಿಸ್ಬೇಕು ಅದನ್ನು ಖಂಡಿತ ನೀವೆಲ್ಲರೂ ಮಾಡ್ತಿದ್ದೀರಾ ಆಮೇಲೆ ನಿತಿನ್ ಗೌಡ ಈಸ್ ವಾಚಿಂಗ್ ನಮಸ್ಕಾರ ನಿತಿನ್ ಗೌಡ್ರೆ ಕಾಫಿ ಆಯಿತು ಸಾಯಿ ಚರಣ್ ಕೇಳ್ತಿದ್ದಾರೆ ಕಾಫಿ ಆಯಿತು ಚಿತ್ರದುರ್ಗಕ್ಕೆ ಬನ್ನಿ ಸರ್ ಖಂಡಿತ ಎಲ್ಲ ಕಡೆ ಎಲ್ಲ ಹಳ್ಳಿ ಹಳ್ಳಿಗೂ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಅದಕ್ಕೋಸ್ಕರ ಪ್ರಿಪ್ರೇಷನ್ನು ಮಾಡ್ತಿದ್ದೀವಿ ಪ್ರತಿ ಮನೆ ಮನೆಗೂ ತಲುಪಬೇಕು ಅನ್ನೋ ನಮ್ಮ ಆಸೆ ನನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಒಂದು ದೊಡ್ಡ ಒಂದು ಯಾತ್ರೆ ಥರನೇ ಇಟ್ಕೊಂಡು ಎಲ್ಲ ಊರುಗಳಿಗೆ ಎಲ್ಲ ಹಳ್ಳಿಗಳಿಗೂ ಬರಬೇಕು ಅಂದ್ಕೊಂಡಿದ್ದೀನಿ ಅದೇ ಥರ ತುಂಬ ಜನರು ಒಂದೊಂದು ಹಳ್ಳಿಲೂ ಕೂಡ ಅವರವರೇ ಒಂದೊಂದು ಪೇಜಸ್ಸು ಇದು ಎಲ್ಲ ಮಾಡಿಕೊಂಡು ಪ್ರಚಾರ ಮಾಡ್ತಿದ್ದಾರೆ ಈ ವಿಷಯನ ತಿಳಿಸ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆಗೆ ಬನ್ನಿ ಖಂಡಿತ ಜಗಳೂರಿಗೆ ಜಗಳೂರಿಗೂ ಬರ್ತೀನಿ ಖಂಡಿತ ಡೈರೆಕ್ಷನ್ ಮಿಸ್ ಮಾಡ್ಕೊಂತಿದ್ದೀರಾ ಅಂತ ಗೊತ್ತಿದೆ ಖಂಡಿತ ಒಂದು ಒಂದು ಭಾಳ ನನಗೆ ಒಂದು ಥ್ರಿಲ್ ಆಗುವಂಥ ಒಂದು ಸಬ್ಜೆಕ್ಟ್ ಸಿಕ್ಕಿದೆ ಖಂಡಿತ ಅದನ್ನು ಡೆವಲಪ್ ಮಾಡಿದ್ದೀವಿ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಮಾಡೋದು ಕೂಡಲೇ ಡೈರೆಕ್ಷನ್ ಅನೌನ್ಸ್ ಮಾಡ್ತೀನಿ ಫೀಮೇಲ್ ಓರಿಯೆಂಟೆಡ್ ಮೂವಿ ಖಂಡಿತ ನನ್ನ ಚಿತ್ರದಲ್ಲಿ ಎಲ್ಲರಿಗೂ ಕೂಡ ಪ್ರಾಮಿನೆನ್ಸ್ ಇರುತ್ತೆ ಅದೇ ಥರ ಚಿತ್ರಗಳನ್ನೇ ಖಂಡಿತ ಮಾಡ್ತೀನಿ ನಮ್ಮ ಕೆಲಸ ನೋಡಿ ನಂಬಿಕೆ ಬರಬೇಕು ಖಂಡಿತ ನೋಡಿ ಅದೇ ಹೇಳಿದ್ದು ಇವಾಗ ನಂಬಿಕೆ ಇನ್ನೊಬ್ಬರ ಮೇಲೆ ನಂಬಿಕೆ ಬರಬೇಕು ಅಂದರೆ ನೀವು ಕಾಯಬೇಕು ನಿಮ್ಮನ್ನು ನೀವು ನಂಬೋದು ಈ ಕ್ಷಣದಿಂದ ನೀವು ನಂಬ್ಕೊಂಡು ಹೋಗ್ಬೋದು ನಿಮ್ಮನ್ನು ನೀವು ನಂಬೋದು ಹೆಂಗಂದ್ರೆ ನಾನು ಮಾಡ್ತೀನಿ ಈ ದೇಶನ ಈ ರಾಜ್ಯನ ನನ್ನ ಕ್ಷೇತ್ರನ ನನ್ನ ಹಳ್ಳಿನ ನಾನು ಬದಲಾವಣೆ ಮಾಡ್ತೀನಿ ಅಂತ ನೀವು ಒಬ್ಬೊಬ್ಬರು ರೆಡಿ ಆದರೆ ಅದು ನಿಜವಾದ ಬದಲಾವಣೆ ತುಂಬ ಜನ ಅನ್ಕೊಂತಾರೆ ಸರ್ ನಾನು ಬದಲಾಗಿದ್ದೀನಿ ಸರ್ ನನ್ನ ಅಕ್ಕಪಕ್ಕದವ್ರು ಬದಲಾಗಿಲ್ಲ ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ ಅಂತ ನಿರಾಸೆ ಹೊಂದಬೇಡಿ ನಿಮ್ಮಲ್ಲಿ ಆ ಬದಲಾವಣೆ ಬಂದುಬಿಟ್ರೆ ನೀವು ಆ ಕಂಟಿನ್ಯೂಸ್ ಆಗಿ ಆ ಬದಲಾವಣೆಯಲ್ಲಿ ಇರ್ತೀರಾ ಅದೇ ಥರ ಒಬ್ಬೊಬ್ಬರು ಬದಲಾಗ್ತಾರೆ ಇಲ್ಲಿ ಒಬ್ಬೊಬ್ಬರು ಬದಲಾಗೋದೇ ಭಾಳ ಮುಖ್ಯ ಖಂಡಿತ ಅದಾಗತ್ತೆ ವಿಶ್ವಾಸ ಇಟ್ಕೊಳ್ಳಿ ಪಾವಗಡ ತಾಲೂಕಿನಲ್ಲಿ ನಿಮ್ಮ ಪ್ರಜಾಕೀಯ ಪಕ್ಷದ ಬಿ ಫಾರಂ ಕೊಡಿ ಸರ್ ನೋಡಿ ಅದೇ ಹೇಳಿದ್ದು ನಾನು ಹೇಳ್ತಾನೆ ಇದ್ದೀನಿ ತುಂಬ ಜನ ದಯವಿಟ್ಟು ನೀವು ಒಂದು ವೆಬ್ಸೈಟ್ ನೋಡಿ ನಾನು ಬಿ ಫಾರಂ ಕೊಡೋಕ್ಕೆ ನಾನು ಯಾರೂ ಅಲ್ಲ ಇಲ್ಲಿ ನಿಮ್ಮ ಕ್ಷೇತ್ರದ ಜನ ನಿಮಗೆ ಬಿ ಫಾರಂ ಕೊಡ್ತಾರೆ ನೀವು ಅವ್ರ ಹತ್ರ ಹೋಗಿ ನೀವು ಯಾವ ಥರ ಕೆಲಸ ಮಾಡ್ತೀರಾ ಪ್ರಜಾಕೀಯ ಪಕ್ಷದ SOP ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂದರೆ
ನಿರ್ದಿಷ್ಟ ಕಾರ್ಯವೈಖರಿಯ ವಿಧಾನ ಅಂತ ಇದೆ ಒಬ್ಬ ಇಲ್ಲಿ ಚುನಾಯಿತನಾದ್ರೆ ಹೇಗೆ ಕೆಲಸ ಮಾಡಬೇಕು ಅಂತ ಅದನ್ನ ನೀವು ಜನಕ್ಕೆ ತೋರಿಸಿ ಅವರ ಸಿಗ್ನೇಚರ್ ತಗೊಂಡು ಬರಬೇಕು ಅವರು ಹೇಳಿ ಬನ್ನಿ ಈ ತರ ಕೆಲಸ ಮಾಡಿಲ್ಲ ಅಂದ್ರೆ ನೀವು ನಮ್ಮನ್ನ ಇಳಿಸಿ ಅಂತ ಹೇಳಿಬಿಟ್ಟು ಬನ್ನಿ ಅಧಿಕಾರ ನಿಮಗೆ ಕೊಡ್ತೀವಿ ಅಂತ ಅವರ ಜೊತೆ ನಾನು ಇರ್ತೀನಿ ಅಂತ ಹೇಳಿ ತುಂಬಾ ಜನ ಹೇಳಬಹುದು ಉಪೇಂದ್ರ ಅವರು ಎಲ್ಲಿ ಬರ್ತಾರೆ ಅಂತ ಖಂಡಿತ ನಾನು ಬರ್ತೀನಿ ಈ ಮೂಲಕ ನಿಮಗೆ ಭರವಸೆ ಕೊಡ್ತೀನಿ ನಮ್ಮ ಪಕ್ಷದಿಂದ ಯಾರಾರ ಎಲೆಕ್ಟ್ ಆಗಿ ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ನಾನು ಮೊದಲನೇ ವ್ಯಕ್ತಿ ಅಲ್ಲಿ ಇರ್ತೀನಿ ನೀವೆಲ್ಲ ನನ್ನ ಜೊತೆಲಿ ಇರಬೇಕು ಅದು ಬಹಳ ಮುಖ್ಯ ಈ ಒಂದು ಬದಲಾವಣೆ ಆದಾಗಲೇ ನಿಜವಾದ ಪ್ರಜಾಪ್ರಭುತ್ವ ಬರುತ್ತೆ ಇಲ್ಲಾಂದ್ರೆ ಮತ್ತೆ 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 ಇವತ್ತು ಉಪೇಂದ್ರ ನಂಬ್ತೀರಾ ನಾಳೆ ಇನ್ನೊಬ್ಬರು ನಂಬ್ತೀರಾ ಮತ್ತೊಬ್ಬರು ನಂಬ್ತೀರಾ ಡಿಸಪಾಯಿಂಟ್ ಆಗ್ತೀರಾ ಇದೇ ತರ ಎಷ್ಟು ವರ್ಷಗಳಿಂದ ನಂಬ್ಕೊಂಡು ಹೋಗ್ತಾನೆ ಇದೀವಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ನಾನು ಮತ್ತೆ ಮತ್ತೆ ಹೇಳೋದು ಬೇಕಾಗಿಲ್ಲ ಕಮ್ ಟು ತುಮಕೂರ್ ಖಂಡಿತ ಖಂಡಿತ ಬರ್ತೀನಿ ಮಂಜುನಾಥ್ ಸರ್ ನಮ್ಮ ಪ್ರಜಾಕೀಯ ಫಾಲೋಯರ್ಸ್ ಹೊಸ ಜನ ಡಾಕ್ಟರ್ಸ್ ಇಂಜಿನಿಯರ್ಸ್ ಲಾಯರ್ಸ್ ಇದ್ದಾರೆ ಸೊ ನಾವು ಡೈಲಿ ವೀಕ್ಲಿ ವಾಯ್ಸ್ ಚಾಟ್ ಮಾಡ್ತೀವಿ ಖಂಡಿತ ವೆರಿ ಗುಡ್ ಆಕ್ಚುಲಿ ನಿಮ್ಮಂಥವರೆಲ್ಲ ನೋಡಿ ಒಬ್ಬೊಬ್ಬರು ಈ ಥರ ಮಾಡ್ತಿರೋದು ಇವತ್ತು ಲಕ್ಷಾಂತರ ಜನ ಇದ್ದಾರೆ ಲಕ್ಷಾಂತರ ಜನ ಒಂದು ಬದಲಾವಣೆ ಬಯಸ್ತಾ ಇದ್ದಾರೆ ಆ ಬದಲಾವಣೆ ಅಂದ್ಕೊಳ್ಳಿ ನೀವೊಂದು ಬರೀ ಒಂದು ಪಕ್ಷದ ಬದಲಾವಣೆ ಅಂದ್ಕೊಂಬಿಡಿ ಸಂಪೂರ್ಣ ಬದಲಾವಣೆ ಆಗಬೇಕು ಪಾಲಿಟಿಕ್ಸ್ ಅನ್ನೋದೇ ಬದಲಾವಣೆ ಆಗಬೇಕು ಪೊಲಿಟಿಕಲ್ ಪಾರ್ಟಿಗಳು ಬದಲಾವಣೆ ಆಗೋದ್ರಿಂದ ಏನೂ ಪ್ರಯೋಜನ ಇಲ್ಲ ಮತ್ತು ಇವತ್ತು ಒಬ್ಬ ನಾಯಕ ಹೋಗ್ತಾನೆ ಇನ್ನೊಬ್ಬ ನಾಯಕ ಬರ್ತಾನೆ ಮತ್ತು ಅದೇ ಕತೆ ಅದೇ ಗೋಳು ಆಮೇಲೆ ಪ್ರಚಾರ ಮಾಡದೇ ಇದ್ದರೆ ಏನೋ ಜನಕ್ಕೆ ಅರ್ಥ ಆಗಲ್ಲ ಜನಕ್ಕೆ ಒಂದೆಲ್ಲ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿಲ್ಲ ಅಂದರೆ ಜನ ಸಪೋರ್ಟ್ ಮಾಡಲ್ಲ ಅದರಿಂದ ನಾವು ಪ್ರಚಾರ ಮಾಡಬೇಕು ಅನ್ಕೊತಾರೆ ಹಣ ಹೂಡಿಕೆ ಆಗುತ್ತೆ ಅದು ಹಣ ಹೂಡಿಕೆ ಆಗ್ತಿದ್ದಂಗೆ ವ್ಯಾಪಾರ ಆಗುತ್ತೆ ಎಲ್ಲ ನಿಮ್ಗೆ ಗೊತ್ತಿರೋದೆ ತುಂಬ ವಿಡಿಯೋಗಳು ನಾನು ಹೇಳಿದ್ದೀನಿ ಸರ್ ನಮಸ್ಕಾರ ಸರ್ ರಿಯಲಿ ಸರ್ ನಾವು ಎಲ್ಲ ಫಾಸ್ಟ್ ಫಾಸ್ಟಾಗಿ ತುಂಬ ಕ್ವಶನ್ಗಳು ಬರ್ತಾಯಿದೆ ಎಲ್ಲ ಪಟಪಟ ಅಂತ ಹೋಗ್ತಾ ಇದೆ ಓದೋದಕ್ಕೆ ಟೈಮ್ ಇಲ್ಲ ಎಸ್ ಒ ಪಿ ಪ್ರಿಂಟ್ ಆಪ್ಷನ್ನು ಖಂಡಿತ ಅದರಲ್ಲಿ ನೀವು ಎಸ್ ಒ ಪಿ ಪ್ರಿಂಟಿಂಗ್ ಆಪ್ಷನ್ನು ಕೊಡ್ತೀವಿ ನೀವು ಡೌನ್ಲೋಡ್ ಮಾಡ್ಕೊಬೋದು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಿಂಟು ಮಾಡ್ಕೊಬೋದು ಅದನ್ನು ಆಲ್ರೆಡಿ ಆಪ್ಷನ್ ಇದೆ ಬಾಗಲಕೋಟೆಗೆ ಬನ್ನಿ ಖಂಡಿತ ಬರ್ತೀನಿ ವಿ ಆರ್ ವೈಟಿಂಗ್ ಸಿ ಪ್ರಜಾಕೀಯ ಸೂನ್ ಪೀಪಲ್ ಸಫರ್ಡ್ ಲಾಟ್ ಪೊಲಿಟಿಷಿಯನ್ ಬೈ ಯೂಸಿಂಗ್ ಟೆಕ್ನಾಲಜಿ ವಿ ಕ್ಯಾನ್ ಚೇಂಜ್ ಖಂಡಿತ ನೋಡಿ ಇದೊಂದು ಬಂದುಬಿಟ್ರೆ ನಿಮ್ಮ ಒಬ್ಬೊಬ್ಬ ಯುವಕ ಯುವತಿಯರಲ್ಲಿ ಈ ಭಾವನೆ ಬಂದುಬಿಟ್ರೆ ಯಾಕಂದರೆ ನೀವು ಕೇಳಿದ್ದೀರಾ ನೋಡಿದ್ದೀರಾ ಬೇಕಾದ್ರೆ ಒಂದು ಸತಿ ಹೋಗಿ ನೋಡಿ ಏನೋ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ನೀವು ಗೂಗಲ್ನಲ್ಲಿ ಟೈಪ್ ಮಾಡಿ ನೋಡಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಎಷ್ಟು ಅದ್ಭುತವಾದ ಟೆಕ್ನಾಲಜಿ ಅಂದರೆ ಎಲ್ಲರನ್ನೂ ಕನೆಕ್ಟ್ ಮಾಡ್ಬೋದು ವೋಟಿಂಗ್ ಅದರಲ್ಲೇ ಮಾಡ್ಬೋದು 100% ಟ್ರಾನ್ಸ್ಪರೆನ್ಸಿ ತರ್ಬೋದು ನಿಮಗೆ ತೊಂದರೆನೇ ಆಗದೆ ಇರೋಂಗೆ 6 ತಿಂಗಳಿಗೆ 1 ವರ್ಷಕ್ಕೆ ಪೋಲಿಂಗ್ ಮಾಡಿ ನಿಮ್ಮ ಅಭಿಪ್ರಾಯ ತೊಗೊಬೋದು ವಾರಕ್ಕೆ 10 ದಿನಕ್ಕೆ ಒಂದು ಪೋಲಿಂಗ್ ಮಾಡ್ಬೋದು ಸರ್ ಪೋಲಿಂಗ್ ಮಾಡಿದ್ರೆ ನಮ್ಮ ಕೆಲಸಗಳಿರುತ್ತೆ ಸರ್ ಅಂತ ಅಂದ್ಕೊಳ್ಳೇಬೇಡಿ ಸುಮ್ಮನೆ ನಿಮ್ಮ ಮೊಬೈಲಲ್ಲಿ ಒಂದು ನೋಟಿಫಿಕೇಷನ್ ಬಂದರೆ ನೀವು ಅದನ್ನು ನೋಡಿಬಿಟ್ಟು ಎಸ್ ಆರ್ ನೋ ಅಂತ ಟೈಪ್ ಮಾಡ್ಬೋದು ಅದೇ ನಮ್ಮದು ಏನೇಳಿ ವೋಟಿಂಗ್ ಆಗುತ್ತೆ ಇನ್ನೂ ಡೀಟೇಲ್ ತಿಳ್ಕೊಬೇಕು ಅಂದರೆ ಅದರೊಳಗಡೆ ಹೋದರೆ ಇನ್ನೂ ಡೀಟೇಲ್ಸ್ ಇರುತ್ತೆ ಒಂದು ಪ್ರಾಜೆಕ್ಟ್ ಬಗ್ಗೆ ಇರ್ಬೋದು ಒಂದು ಯಾವುದೋ ಒಂದು ಏನೋ ಒಂದು ಕಾನೂನು ಬದಲಾವಣೆ ಮಾಡೋದಿರ್ಬೋದು ಅದರ ಡೀಟೇಲ್ ಇರುತ್ತೆ ಅಲ್ಲಿ ನಿಮ್ಮ ಅಭಿಪ್ರಾಯ ಹಂಚ್ಕೊಬೋದು ಆಮೇಲೆ ಬರೀ ಟೆಕ್ನಾಲಜಿಲಿ ನಿಮ್ಮ ಜೊತೆ ಸಂಪರ್ಕದಲ್ಲಿ ಇರ್ತೀವಿ ಅಂತಲ್ಲ ವೈಯಕ್ತಿಕವಾಗಿ ನಿಮ್ಮ ಪರ್ಸ್ನಲ್ ಆಗಿ ಅಲ್ಲಲ್ಲಿ ಕಂಪ್ಲೇಂಟ್ ಬಾಕ್ಸ್ ಇಡೋದ್ರ ಮೂಲಕ ಬೇರೆ ಬೇರೆ ಹಲವಾರು ರೀತಿ ನಿಮ್ಮ ಜೊತೆ ನಾವು ಟಚ್ಚಲ್ಲಿರ್ಬೋದು ಆ ಮೂಲಕ ನಿಮ್ಮ ಅಭಿಪ್ರಾಯದಂತೆ ಒಂದು ಸರ್ಕಾರ ನಡೀಬೇಕು ಯಾಕಂದರೆ ಪ್ರತಿಯೊಂದೂ ನಡೀತಿರೋದು ನಿಮ್ಮಿಂದ ನಿಮ್ಮ ತೆರಿಗೆ ಹಣದಿಂದ ತುಂಬ ಜನ ಹೇಳಿದ್ರು ಸರ್ ತೆರಿಗೆ ಹಣ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ತೆರಿಗೆ ಅಂದರೆ ಸಾವು ದೊಡ್ಡ ದೊಡ್ಡವರು ಏನೋ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಮಾತ್ರ ತೆರಿಗೆ ಅಂದ್ಕೊಂಡಿದ್ರು ಇವಾಗ ಪ್ರತಿಯೊಬ್ರಿಗೂ ಗೊತ್ತಾಗ್ತಿದೆ ಪ್ರತಿ ಒಬ್ಬರು ತೆರಿಗೆ ಕಟ್ತಾರಿಲ್ಲಿ ಅಂತ ಒಂದು ಟೀ ಕುಡಿದ್ರೆ ತೆರಿಗೆ ಕಟ್ತೀರಾ ಒಂದು ಟೀ ಶರ್ಟ್ ತೊಗೊಂಡ್ರೆ ತೆರಿಗೆ ಕಟ್ತೀರಾ ಒಂದು ಶೂಸ್ ತೊಗೊಂಡ್ರೆ ತೆರಿಗೆ ಕಟ್ತೀರಾ ಪೆಟ್ರೋಲ್ ಹಾಕಿದ್ರೆ ತೆರಿಗೆ ಕಟ್ತೀರಾ ಪ್ರತಿ ಒಂದರಲ್ಲೂ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂದರೆ ಪರೋಕ್ಷ ತೆರಿಗೆ ಹೋಗ್ತಾನೆ ಇರುತ್ತೆ ಸೊ ಅಂದರೆ ಪ್ರತಿಯೊಂದು ನಿಮ್ಮ ದುಡ್ಡಲ್ಲೇ ನಡೀತಿರೋದು ಆ ದುಡ್ಡಿಗೊಂದು ಪಾರದರ್ಶಕತೆ ಬಂದು ನಿಮಗೆ ರಿಪೋರ್ಟ್ ಕೊಡೋಂಥ ಒಂದು ವ್ಯವಸ್ಥೆ ಬರಬೇಕನ್ನೋದೇ ಪ್ರಜಾಕೀಯದ ಕಲ್ಪನೆ ಖಂಡಿತ ನಿಮಗೆಲ್ಲರಿಗೂ ಅರ್ಥವಾಗಿದೆ ಈಗ ಆಲ್ರೆಡಿ ಸರ್ ಪ್ರಜಾಕೀಯ ಕಾರ್ಮಿಕರು ಹೇಗೆ ಕೆಲಸ ಮಾಡ್ತೀರ ಅಂತ ವಿಡಿಯೋ ಮಾಡಿ ಸರ್ ಪವನ್ ಅವರೇ ತುಂಬ ವಿಡಿಯೋಗಳಿದೆ ನೋಡಿ ಬೇಕಾದ್ರೆ ನಮ್ಮ ವೆಬ್ಸೈಟ್ಗೆ ಹೋಗಿ ಆ್ಯಪ್ ಇದೆ ನೋಡಿ ನಿಮ್ಮ ಮೊಬೈಲಲ್ಲೇ PREJEE ಅಂತ ಹೊಡೀರಿ ನಿಮ್ಮದು ಆ್ಯಂಡ್ರಾಯ್ಡ್ ಫೋನ್ ಆದರೆ ನಿಮಗೆ ಏನೋ ಇದರಲ್ಲಿ ಯಾವುದದು ಆ್ಯಂಡ್ರಾಯ್ಡ್ ಫೋನಲ್ಲಿ ಯಾವುದು ಹಾಂ ಪ್ಲೇ ಸ್ಟೋರಲ್ಲಿ ನಿಮಗೆ ಅದು ಸಿಗುತ್ತೆ ಅದೇ ನಿಮಗೆ ಐಫೋನ್ ಆದರೆ ನಿಮಗೆ ಇದರಲ್ಲಿ ಏನೋ ಆ್ಯಪ್ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ ನಿಮಗೆ PREJEE ಅಂತ ಹೊಡಿದ್ರೆ ನಿಮಗೆ ಆ್ಯಪ್ ಓಪನ್ ಆಗುತ್ತೆ ಆ್ಯಪಲ್ ಪ್ರತಿಯೊಂದು ವಿವರ್ಗಳು ಇದೆ ನೋಡಿ ವಿಡಿಯೋಸ್ಗಳಿದೆ ನೋಡಿ ಚಿಕ್ಕ ಚಿಕ್ಕ ವಿಡಿಯೋಗಳು ನೋಡಿ ಪ್ರಜಾಕೀಯದಲ್ಲಿ ಸಂಪೂರ್ಣ ಜವಾಬ್ದಾರಿ ಹೇಮಂತ್ ಕುಮಾರ್ ಹೇಳ್ತಿದ್ದಾರೆ ಪ್ರತಿಯೊಬ್ಬರ ಮೇಲಿದೆ ಅವರೇ ಟಿಕೆಟ್ ಹಂಚಿಕೆ
ಟಿಕೆಟ್ ಹಂಚಿಕೆ ನಮ್ಮ ಹತ್ತಿರ ಇಲ್ಲ ನಿಜವಾಗ್ಲೂ ಅದೇ ಮತ್ತೆ ಹೇಳ್ತೀನಿ ನೋಡಿ ಟಿಕೆಟ್ ಹಂಚೋದು ಕೂಡ ಜನರೇ ಹಂಚ್ತಾರೆ ಜನರ ಹತ್ರ ಪೋಲಿಂಗ್ ಏನೋ ಅವರು ಸೈನ್ ತಗೊಂಡು ನಮ್ಮ ಹತ್ರ ಬಂದ್ರ ಮೇಲೆ ಅದನ್ನ ನೋಡಿ ನಾವು ಮತ್ತೆ ಕಾಲ್ ಮಾಡಿ ಅವರು ಪ್ರಜಾಕೀದ ವಿಚಾರನೇ ಶೇರ್ ಮಾಡಿ ಅವರು ಜನರಿಂದ ಒಪ್ಪಿಗೆ ತಗೊಂಡು ಸಿಗ್ನೇಚರ್ ಮತ್ತು ವಿಡಿಯೋ ತಗೊಂಡು ಬಂದಿದ್ದಾರೆ ಅಂದರೆ ಮಾತ್ರ ಆ ಬೇಸ್ ಮೇಲೆ ಕ್ರಾಸ್ ಎನ್ಕ್ವೈರಿ ಮಾಡಿ ಕ್ರಾಸ್ ವೆರಿಫಿಕೇಶನ್ ಮಾಡಿ ಅದನ್ನು ಕೊಡ್ತೀವಿ ನಾವು ಟಿಕೆಟು. ಇಲ್ಲಿ ಟಿಕೆಟ್ ಕೊಡೋಕ್ಕೂ ನಮ್ಗೆ ರೈಟ್ಸ್ ಇಲ್ಲ ಈ ಪಕ್ಷದಲ್ಲಿ, ಅದು ಜನರೇ ಮಾಡ್ತಾರೆ. ಬದಲಾವಣೆ ಹರಿಕಾರ ನೀವು ನಾನಲ್ಲ ಎಲ್ಲರೂ, ಇವತ್ತು ನೀವೆಲ್ಲರೂ ಹರಿಕಾರರು. ಇದಕ್ಕೆ ಪ್ರತಿಯೊಬ್ಬರು ಪ್ರಜಾಕೀಯನ ಬೆಂಬಲಿಸ್ತಿರೋರು, ಪ್ರಜಾಕೀಯ ವಿಚಾರ ತಿಳ್ಕೊತಿರೋರು, ಆಮೇಲೆ ಪ್ರಜಾಕೀಯನ ಈ ಥರ ಬದಲಾವಣೆ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಿರೋರು, ಆಮೇಲೆ ಪ್ರಜಾಕೀಯನ ಬೇರೆಯವ್ರ ಬಗ್ಗೆ ಬೇರೆಯವ್ರ ಹತ್ರ ಹೇಳ್ತಿರೋರು, ಒಂದು ಉತ್ಸಾಹದಿಂದ ಅದನ್ನು ತಂದೇ ತರ್ತೀವಿ ಅಂತ ಹೊರಟಿರೋ ನೀವೆಲ್ಲರೂ ಹರಿಕಾರರು. ಪ್ರಜಾಕೀಯಕ್ಕೆ ನಮ್ಮ ಸುರಪರಕ್ಕೆ ಬನ್ನಿ, ದೇವು ಖಂಡಿತ ಬರ್ತೀನಿ. ಶ್ರುತಿ ಇಸ್ ವಾಚಿಂಗ್, ನಮಸ್ಕಾರ ಅಮ್ಮ. ಕಾರ್ತಿ ಅವ್ರು ವಾಚ್ ಮಾಡ್ತಿದ್ದಾರೆ. ಭರತ್ ಪೆಟ್ರೋಲ್ ಪ್ರೈಸ್ ಬಗ್ಗೆ ಹೇಳಿ, ಇವಾಗ ನಾನು ಅದೇ ಹೇಳಿದ್ದು. ತುಂಬ ಜನ ಹೇಳ್ತಾರೆ ಏನಂದರೆ, ಏನೋ ನೀವು ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ, ನೀವು ಯಾಕೆ ಪಕ್ಷಿಗಳ ಬಗ್ಗೆ ಏನೋ ಏನಾರ ತಪ್ಪಾದರೆ ನೀವು ಅದನ್ನು ಖಂಡಿಸಲ್ಲ ಅಂತ. ನಾನು ಪ್ರತಿ ಸತಿ ಇದನ್ನು ತುಂಬ ಯೋಚನೆ ಮಾಡಿದ್ದೀನಿ, ಅದರಿಂದ ಏನು ಪ್ರಯೋಜನ? ನಾವು ಇವಾಗ ಖಂಡಿಸ್ತೀವಿ, ತುಂಬ ನೋಡಿದ್ದೀರಾ ನೀವು ಎಷ್ಟೋ ಹೋರಾಟಗಳು ನಡೆದಿದೆ. ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಅವು ಪೆಟ್ರೋಲ್ ಪ್ರೈಸ್ ಏರಿಸಿದಾಗ ಇನ್ನೊಂದು ಪಕ್ಷ ಗಲಾಟೆ ಮಾಡಿದ್ದಾವೆ, ಆ ಪಕ್ಷ ಅಧಿಕಾರಕ್ಕೆ ಬಂದಮೇಲೆ ಅವರು ಮತ್ತೆ ಅದೇ ಕೆಲಸ ಮಾಡಿದ್ರೆ ಇನ್ನೊಂದು ಪಕ್ಷ ಮತ್ತೆ ಅದೇ ಗಲಾಟೆ ಮಾಡುತ್ತೆ. ಸಿ, ಇದು ನಿರಂತರವಾಗಿ ನಡೀತಾ ಇದೆ. ಇದರ ಮೂಲ ಎಲ್ಲಿದೆ ಅಂದರೆ ಅದನ್ನು ನಾವೇ ಕಾರಣಕರ್ತರು, ಮತದಾರರು. ಯಾಕಂದರೆ ಇದು ರಾಜಕಾರಣಿಗಳು ಕಾರಣಕರ್ತರಲ್ಲ, ಯಾಕಂದರೆ ನಾವು ನಮ್ಮ ಹಕ್ಕನ್ನು ನಾವು ಬೇರೆ ಬೇರೆದಕ್ಕೆ ಮಾರ್ಕೊಂಡ್ಬಿಟ್ಟಿದ್ದೀವಿ. ನಾವು ಜಾತಿ, ಧರ್ಮ, ಹಣದ ಪ್ರಚಾರ, ಅದ್ಧೂರಿಯ ಪ್ರಚಾರ, ಏನೋ ಈ ಪಬ್ಲಿಸಿಟಿಗೆ ನಮ್ಮ ಮತನ ಮಾರಿಕೊಂಡು ವಿಚಾರಕ್ಕೆ ನಾವು ಏನೋ ನಾವು ಮತ ಹಾಕೇ ಇಲ್ಲ. ಇವಾಗ ನೋಡಿ, ಎಲೆಕ್ಷನ್ ಟೈಮಲ್ಲಿ ಈ ಒಂದು ಮೂಡಿರಲ್ಲ, ಬೇರೆ ಮೂಡಿರುತ್ತೆ ಅವಾಗ. ಅವಾಗ ಯಾರು ಗೆಲ್ತಾರೆ, ಯಾರು ಗೆಲ್ತಾರೆ, ಯಾರು ಗೆಲ್ತಾರೆ ಅಂತ ನಾನು ಪ್ರತಿ ಸತಿ ಹೇಳ್ತೀನಿ. ಜನ ಗೆಲ್ಲಬೇಕು, ಜನ ಗೆಲ್ಲಬೇಕು ಅಂದರೆ ಪ್ರತಿಯೊಬ್ಬರು ಬಂದವ್ರ ಹತ್ರ ನೀವು ಕೇಳಬೇಕು. ನಾನು ಇವಾಗ ನಮ್ಮ ಪಕ್ಷ ನೀವು ಓಟ್ ಹಾಕ್ತಿರೋ ಬಿಡ್ತಿರೋ ಸೆಕೆಂಡ್ರಿ ಬಿಟ್ಬಿಡಿ, ನೀವು ಯಾವುದೇ ಬೇರೆ ಪಕ್ಷದವ್ರು ಬರಲಿ ಕೇಳಿ, ನೀವೇನು ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ, ಎಷ್ಟು ಬಡ್ಜೆಟ್ ಇದೆ ನಿಮಗೆ ಗೊತ್ತಾ, ಎಷ್ಟು ತಿಂಗಳಲ್ಲಿ ಮಾಡ್ತೀರಾ, ಬರ್ಕೊಡ್ತೀರಾ ನೀವು? ನೀವು ಮಾಡಲಿಲ್ಲ ಅಂದ್ರೆ ಏನು ಮಾಡಲಿ? ಅಲ್ಲೇ ಒಂದು ಮೊಬೈಲ್ ಇರುತ್ತೆ, ನಿಮ್ಮ ಕೈಯಲ್ಲೇ ಮೊಬೈಲ್ ಇದೆ, ಒಂದು ವಿಡಿಯೋ ಮಾಡಿ, ಮತ ಕೇಳಕ್ಕೆ ಬಂದವ್ರ ಹತ್ರ ನಿಮ್ಮ ಪಕ್ಷದವರೇ ಇರ್ಬೋದು ಅವ್ರನ್ನೇ ಕೇಳಿ. ಕೇಳಿಬಿಟ್ಟು ಈ ಥರ ನಾನು ವಿಡಿಯೋ ಮಾಡ್ತೀವಿ ಸರ್, ಈ ವಿಡಿಯೋ ತೊಗೊಂಡು ನಾವು 100 ಜನ ನಿಮ್ಮ ಮನೆ ಹತ್ರ ಬರ್ತೀವಿ, ಇದನ್ನು ತೋರಿಸ್ತೀವಿ ನಾವು, ನೀವು ಹಿಂಗೆ ಹೇಳಿದ್ರಿ ಹಿಂಗೆ ಮಾಡಿಲ್ಲ ಅಂತ. ಮಾಡ್ತೀರಾ ಈ ಕೆಲಸನ? ನಮ್ಗೆ 1 ರೂಪಾಯಿ ಕೊಡಬೇಡಿ, ನಮಗೆ ಬೇರೆ ವಿಷಯಗಳು ಬೇಕಾಗಿಲ್ಲ, ನೀವು ಖರ್ಚು ಮಾಡಬೇಡಿ. ನೀವು ಕರೆಕ್ಟಾಗಿ ಕೆಲಸ ಮಾಡಿರಿ, ನಿಮ್ಮನ್ನು 10 ಸತಿಗೆ ಏನೋ ಗೆಲ್ಲಿಸ್ತೀವಿ. ರಾಜಕೀಯದಲ್ಲಿ ಗೆಲ್ಲಿಸ್ತೀವಿ ಅಂತಾರೆ, ನಾವು ಪ್ರಜಾಕೀಯದಲ್ಲಿ ಕೆಲಸ ಕೊಡೋದು ಅನ್ನೋದು ಗೆಲ್ಲಿಸೋದನ್ನೋದೇ ಇಲ್ಲ. ಆ್ಯಕ್ಚುಲಿ ಗೆಲ್ಲೋದು ಜನಗಳು ಗೆಲ್ಲಬೇಕು. ಇರಲಿ, ರಾಜಕೀಯದಲ್ಲಿ ಗೆಲ್ಲಿಸ್ತೀವಿ ಅಂತಲೇ ಹೇಳಿ ಏನು ಮಾಡೋಕ್ಕಾಗಲ್ಲ. 72 ವರ್ಷದಿಂದ ನಾವು ಬೇರೆಯವ್ರನ್ನ ಗೆಲ್ಲಿಸಿ ಗೆಲ್ಲಿಸಿ ಪ್ರಜೆಗಳಿಂದ ಒಂದಷ್ಟು ಜನನ ಪ್ರಭುಗಳು ಮಾಡೋದೇ ಪ್ರಜಾಪ್ರಭುತ್ವ ಅಂದ್ಕೊಂಡಿದ್ದೀವಿ. ನಿಜ ಹೇಳಬೇಕು ಅಂದರೆ ಪ್ರಜೆಗಳೇ ಪ್ರಭುಗಳಾಗೋದು ಪ್ರಜಾಪ್ರಭುತ್ವ. CM ಕ್ಯಾಂಡಿಡೇಟ್ ಯಾರು ನೋಡಿ, CM ಕ್ಯಾಂಡಿಡೇಟ್ಗಳು ನೀವೇ. ಇದು ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಏನು ಸರ್ ನಾವು ಹೆಂಗೆ CM ಆಗ್ತೀವಿ ಅಂತ. ಯಾರ ಹತ್ರ ಅಧಿಕಾರ ಇರುತ್ತೋ ಅವರೇ CM. ನಾಳೆ ನಾನಾಗ್ಬೋದು, ಇನ್ನೊಬ್ಬ ಆಗ್ಬೋದು, ಮತ್ತೊಬ್ಬರು ಆಗ್ಬೋದು. ಇಲ್ಲಿ ಯಾರು ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ಈ ವಿಚಾರ, ಟೆಕ್ನಾಲಜಿ, ನಿಮ್ಮ ಸಂಪರ್ಕ, ನಿಮ್ಮ ಏನೋ ನಿಮ್ಮ ಬೇಡಿಕೆಗಳು, ನಿಮ್ಮ ಡಿಮ್ಯಾಂಡ್, ಅದು ಏನು ಹೇಳ್ತಿರೋ ಅದನ್ನು ಮಾಡಿದಾಗ ಅಲ್ಲಿ ರಾಜಕೀಯ ಸ್ವರೂಪ ಇರಲ್ಲ, ಅದು ಪ್ರಜಾಕೀಯ ಆಗುತ್ತೆ. ಅವಾಗ ನೀವೇ ಮಿನಿಸ್ಟರ್ ಆಗ್ತೀರಾ, ನೀವೇ MLA ಆಗ್ತೀರಾ, ನೀವೇ ಕಾರ್ಪೊರೇಟ್ ಆಗ್ತೀರಾ, ಪ್ರತಿಯೊಂದು ನೀವೇ ಆಗಿರ್ತೀರ, ನೀವು ಕೆಲಸಗಾರರು ಇಟ್ಕೊಂಡಿರ್ತೀರ. ಇದು ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ಏನೋ ಅತಿರೇಕ ಇದು, ನಿಮಗೇನೋ ಭಾಳ ಏನೋ ಯುಟೋಪಿಯನ್ ಫಿಲಾಸಫಿ, ಎಲ್ಲ ಏನೋ ಒಂದು ಕಾಲ್ಪನಿಕ ಲೋಕ ಅನ್ಕೊಬೋದು. ಖಂಡಿತ ಅಲ್ಲ, ಸತ್ಯ ಇದು, ಇದು ಹಾಗೇ ಆಗುತ್ತೆ. ನೋಡಿ, ನಿಜ ಹೇಳಬೇಕು ಅಂದರೆ ನಾವು ಪ್ರಜಾಕೀಯ ಸ್ಟಾರ್ಟ್ ಮಾಡಿದಾಗ ಎಷ್ಟೋ ವಿಚಾರಗಳು ಹೇಳಿದ್ದು, ಎಲ್ಲ ನಿಜ ಆಗ್ತಾ ಇದೆ. ಈಗ ಜನಗಳಿಗೆ ಅರ್ಥ ಆಗ್ತಾ ಇದೆ, ಕರೆಕ್ಟ್ ಯಾಕೆ ಆಗಬಾರ್ದು ಅಂತ. ತುಂಬ ಜನ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ, ಖಂಡಿತ ಆಗುತ್ತೆ. ನಾವು ಒಳ್ಳೆಯದನ್ನು ಕನಸು ಕಂಡ್ರೇ ಒಳ್ಳೆಯದಾಗೋದು. ಈಗ ಆಲ್ರೆಡಿ ಹಲವಷ್ಟು ತೊಂದರೆಗಳಾಗಿದೆ, ಕರೋನಾ ಬಂದು ಎಷ್ಟೋ ಕೆಲಸಗಳು ಹೋಗಿದ್ದಾವೆ, ಎಷ್ಟೋ ಜನ ಸಂಕಷ್ಟದಲ್ಲಿದ್ದಾರೆ. ಏನೇಳಿ, ಇಂಥ ಟೈಮಲ್ಲಿ ನಾವು ಹೋಪ್ಸ್ ಕಳ್ಕೊಬಾರ್ದು. ಖಂಡಿತ ಒಂದು ಒಳ್ಳೆ ಕಲ್ಪನೆ ಮಾಡಿಕೊಂಡು ಮುಂದಾದರೂ ಕೂಡ ನಾವು ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡಬೇಕು. ಅದಕ್ಕೇನು ಮಾಡಬೇಕು ಅಂದರೆ ನಾವು ಒಂದು ಪಾರದರ್ಶಕತೆ ತರಬೇಕು. ಏನೋ ನಮ್ಮ ಪ್ರತಿಯೊಂದು ಹಣನೂ ಕೂಡ 1 ರೂಪಾಯಿ ಕೂಡ ಪೈಸಾ ಸಿಗುವಂಥ ಒಂದು ಸಿಸ್ಟಮ್ ತರಬೇಕು. ಅದು ಎಲ್ರಿಗೂ ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕು. ಅದರಲ್ಲೂ ಕೂಡ ಹಿಂದುಳಿದಂಥವರು, ಬಡವರು, ಬಲ್ಲಿದರು ಎಲ್ಲರಿಗೂ ಕೂಡ ಅನುಕೂಲ ಆಗಬೇಕು. ಆ ಥರ ಒಂದು ಸಿಸ್ಟಮ್ ಖಂಡಿತ ಬಂದರೆ
ಅದ್ಭುತವಾದ ಸಮಾಜ ನಿರ್ಮಾಣ ಆಗುತ್ತೆ ಖಂಡಿತ ಆಸೆ ಒಂದು ಆಶಯದಿಂದ ಮುಂದುವರಿಯೋಣ ಹಾಯ್ ಸರ್ ವಿಲ್ ಬಿ ವಿತ್ ಯು ಹಳ್ಳಿ ಜನ ಕೂಡ ಪ್ರಜಾಕೀಯ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡಿದ್ರ ನಿಜ ಹೇಳ್ತೀನಿ ಕೇಳಿ ತುಂಬ ಜನ ಹೇಳ್ತಾರೆ ಹಳ್ಳಿ ಜನಕ್ಕೆ ರೀಚ್ ಆಗಲ್ಲ ಹಳ್ಳಿ ಜನಕ್ಕೆ ರೀಚ್ ಆಗಲ್ಲ ಅಂತ ಇವತ್ತೊಂದು ದೊಡ್ಡ ಎಕ್ಸಾಂಪಲ್ ಏನಂದರೆ ಅರೇಹಳ್ಳಿಯಿಂದ ಚೇತನ್ ಕುಮಾರ್ ಅನ್ನೋರು ನಿಮಗೆ ಗೊತ್ತಿದೆ ಅವರು ಒಂದು ಗ್ರಾಮ ಪಂಚಾಯಿತಿ ಎಲೆಕ್ಷನಲ್ಲಿ ಅವರು ಎಲೆಕ್ಟ್ ಆದರು ಒಂದು ಕೆಲಸ ಸಿಕ್ತವ್ರಿಗೆ ಅವ್ರು ಇವತ್ತು ಕಾಕಿ ಬಟ್ಟೆ ಹಾಕ್ಕೊಂಡು ಜನರ ಹತ್ರ ಹೋಗಿ ಕೇಳಿ ಮೊನ್ನೆ 1 ಲಕ್ಷ ರೂಪಾಯಿ ಯಾವುದೋ ಒಂದು ಸ್ಕೀಮಲ್ಲಿ ಬಂದಿತ್ತು ಅವ್ರಿಗೆ ಅದನ್ನು ಅಲ್ಲಿರೋ ಹಳ್ಳಿ ಜನರ ಹತ್ರ ಹೋಗಿ ಈ ಥರ 1 ಲಕ್ಷ ರೂಪಾಯಿ ಬಂದಿದೆ ನಮ್ಮ ಗ್ರಾಮ ನಾವೇ ಸ್ವಚ್ಛ ಮಾಡ್ಕೊಳ್ಳೋ ಅಂಥದ್ದು ನೀವೆಲ್ಲ ಸೇರಿ ನಾವೆಲ್ಲ ಸೇರಿ ಸ್ವಚ್ಛ ಮಾಡೋಣ ನಾನು ಯಾರೋ ಕಾಂಟ್ರಾಕ್ಟ್ ಇಟ್ಕೊಂಡು ಈ ಕೆಲಸ ಮಾಡಿದ್ರೆ ಅವ್ರಿಗೆ ದುಡ್ಡು ಕೊಟ್ಟು ಮಾಡಿಸ್ಬೇಕು ನಾವೇ ಮಾಡಿದ್ರೆ ನಾವೇ ಹಂಚ್ಕೊಳ್ಳೋಣ ನಿಮಗೆಲ್ಲ ಈ ಹಣ ನಂಚ್ತೀನಿ ಇಲ್ಲಾಂದರೆ ನಾನು ಕಾಂಟ್ರಾಕ್ಟ್ರಿಗೆ ಕೊಟ್ಟು ಈ ಕೆಲಸ ಮಾಡಿಸ್ತೀನಿ ನಿಮ್ಗೆ ಯಾವುದು ಬೇಕು ಅಂದರೆ ಅಲ್ಲಿ ಜನಗಳು ಹಳ್ಳಿ ಜನಗಳು ನಾವೇ ಮಾಡ್ತೀವಿ ಅಂತೇಳಿ ಆ ಗ್ರಾಮನ ಸ್ವಚ್ಛ ಮಾಡಿಕೊಂಡು ಅದನ್ನು ವಿಡಿಯೋನು ಮಾಡಿದ್ದಾರೆ ಆ ಹಣನ ಅಲ್ಲಿ ಜನಗಳಿಗೆ ಹಂಚಿದ್ದಾರೆ ಎಂಥ ಒಂದು ಅದ್ಭುತವಾದ ಒಂದು ಬದಲಾವಣೆ ಅಲ್ವಾ ನೋಡಿ ನಾವು ಅನ್ಕೊತೀವಿ ಸಿಟೀಲಿ ಭಾಳ ಜನಕ್ಕೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ಹಳ್ಳಿ ಹಳ್ಳಿಲಿ ಬದಲಾವಣೆ ಆಗ್ತಾ ಇದೆ ಹಳ್ಳಿ ಜನಗಳು ಇದನ್ನು ಅರ್ಥ ಮಾಡ್ಕೊತಾ ಇದ್ದಾರೆ ಇವತ್ತು ಪ್ರತಿಯೊಂದು ಹಳ್ಳಿಲೂ ಕೂಡ ಏನು ಹೇಳಿ ಪ್ರತಿಯೊಂದಕ್ಕೂ ಕೂಡ ಈ ಥರ ಲೆಕ್ಕ ಕೊಡಿ ಏನು ಬರ್ತಾ ಇದೆ ನಮ್ಮ ಗ್ರಾಮ ಪಂಚಾಯತಿಗೆ ಅಂತ ಕೇಳೋ ಲೆವೆಲ್ಗೆ ಜನ ಬಂದಿದ್ದಾರೆ ಅದನ್ನು ಈ ಒಂದು ಚೇತನ್ ಕುಮಾರ್ ಅವ್ರ ಇನ್ಸ್ಪಿರೇಷನಲ್ಲಿ ಇನ್ನೊಬ್ಬರು ಸಚಿನ್ ಅಂತ ಒಬ್ಬರು ಅವರು ಕೂಡ ಪ್ರಜಾಕೀಯದಿಂದ ಏನು ಫುಲ್ಲು ಅವರು ಏನು ಗ್ರಾಮ ಪಂಚಾಯತಿಗೆ ಏನೇನು ದುಡ್ಡು ಬರುತ್ತೆ ಯಾವ್ಯಾವ ಯೋಜನೆಯಲ್ಲಿ ದುಡ್ಡು ಬರುತ್ತೆ ಅನ್ನೋದು ಒಂದು ವಿಡಿಯೋನೇ ಮಾಡಿದ್ದಾರೆ ಅದೆಲ್ಲ ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಣ ನಿಮ್ಮ ಗ್ರಾಮ ಪಂಚಾಯತಿಗೆ ಬರ್ತಾ ಇದೆ ಅದು ನಿಮ್ಮ ಉಪಯೋಗಕ್ಕೆ ಬರ್ತಿರೋದು ಅಂತ ಅರ್ಥ ಆಗುತ್ತೆ ಅದೇ ಥರ ಯೋಚನೆ ಮಾಡಿ ವಾರ್ಡ್ ಯೋಚನೆ ಮಾಡಿ ಒಂದು ಕಾರ್ಪೊರೇಷನ್ ಲಿಮಿಟಲ್ಲಿ ಅದೇ ಥರ ಒಂದು ಕಾನ್ಸ್ಟಿಟ್ಯೂಯೆನ್ಸಿಲಿ ಯೋಚನೆ ಮಾಡಿ ಒಂದು ಎಂ ಪಿ ಲಿಮಿಟ್ಸ್ ಯೋಚನೆ ಮಾಡಿ ಅದೇ ಥರ ಸ್ಟೇಟ್ ಲೆವೆಲ್ ಯೋಚನೆ ಮಾಡಿ ಸೆಂಟ್ರಲ್ ಲೆವೆಲ್ ಯೋಚನೆ ಮಾಡಿ ಎಷ್ಟೊಂದು ಹಣ ಇದೆ ಅದು ನಮಗೆ ಉತ್ತಮವಾದಂಥ ಏನು ಫ್ರೀ ಶಿಕ್ಷಣ ಆಮೇಲೆ ಏನು ಫ್ರೀ ಏನು ಆರೋಗ್ಯ ವ್ಯವಸ್ಥೆ ಇಂಥವೆಲ್ಲ ಇದು ಫ್ರೀ ಅಲ್ಲ ನಾವು ಫ್ರೀ ಅಂತೇಳಿ ನಾವು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಇದು ನಿಮ್ಮ ಹಣದಿಂದ ಎಲ್ಲರ ಪ್ರಜೆಗಳ ಹಣದಿಂದ ಅದು ನಿಮ್ಮ ಅನುಕೂಲಕ್ಕಾಗಿ ಮಾಡುವಂಥ ಒಂದು ಸಿಸ್ಟಮ್ಮೇ ಗವರ್ನಮೆಂಟ್ ಅನ್ನೋದು ಅದು ಆ ಹಣದಿಂದ ನಿಮಗೊಂದು ಉಚಿತವಾದಂಥ ಅದ್ಭುತವಾದಂಥ ಒಂದು ಏನು ವೈದ್ಯಕೀಯ ಸೌಲಭ್ಯ ಒಂದು ಶಿಕ್ಷಣ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳು ಇವೆಲ್ಲ ಇರೋದಕ್ಕೆ ಅಷ್ಟೊಂದು 1 ಲಕ್ಷ ಕೋಟಿ ಇರೋದು ಅದನ್ನು ನಾವಿವತ್ತು ಬಿಸ್ನೆಸ್ ಮಾಡಿ ಹಗರಣ ಮಾಡೋ ಲೆವೆಲಿಗೆ ನಾವೇ ತಂದುಬಿಟ್ಟಿದ್ದೀವಿ ಇಲ್ಲಿ ಯಾರನ್ನ ನಾವು ಕೇಳಿ ಬದಲಾವಣೆ ಮಾಡಿ ಅಂತ ಕೇಳಿಕೊಂಡ್ರು ಏನು ಹೋರಾಟ ಮಾಡಿದ್ರು ಅಸಾಧ್ಯ ಆಗುತ್ತೆ ಯಾಕಂದ್ರೆ ಮತ್ತಲ್ಲೊಬ್ಬ ನಾಯಕ ಉಟ್ಕೊತಾನೆ ಮತ್ತು ಅವನು ಅದೇ ಕೆಲಸ ಮಾಡ್ತಾನೆ ಆ ಸಿಸ್ಟಮಲ್ಲಿ ಸಿಕ್ಕಾಕೊತಾರೆ ಸೊ ಇದು ಪ್ರಜೆಗಳಿಂದನೇ ಬದಲಾಗಬೇಕು ಪ್ರಜೆಗಳು ಒಬ್ಬೊಬ್ಬ ಪ್ರಜೆನೂ ಮನಸ್ಸು ಮಾಡಬೇಕು ಹೌದು ನಾನಿವತ್ತು ಡಿಸೈಡ್ ಮಾಡ್ತೀನಿ ಇವತ್ತಿಂದ ನಾನು ಶುರು ಮಾಡ್ತೀನಿ ಅಂತ ಎಷ್ಟು ಸಾಧ್ಯವೋ ಅಷ್ಟು ನೀವು ನಿಮ್ಮ ಕೆಲಸ ಕಾರ್ಯ ಬಿಟ್ಟು ನಿಮ್ಮ ಇದನ್ನು ಬಿಟ್ಟು ಮಾಡಿ ಅಂತ ಹೇಳ್ತೀರಾ ಎಷ್ಟು ಸಾಧ್ಯವೋ ನಿಮ್ಮ ಫ್ರೆಂಡ್ಸ್ ಹತ್ರ ಇದನ್ನು ಮಾತಾಡಿ ಚರ್ಚೆ ಮಾಡಿ ಇದು ಬಹಳ ಮುಖ್ಯ ತುಂಬ ಜನ ಪಾಲಿಟಿಕ್ಸ್ ಅಂದರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ತುಂಬ ಕೇರ್ಲೆಸ್ನೆಸ್ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಅದಾಗಬಾರ್ದು ಇವತ್ತು ನೋಡಿ ಆ ಕೇರ್ಲೆಸ್ನೆಸ್ಸು ಆ ತಿರಸ್ಕಾರ ಮನೋಭಾವ ನಮ್ಮನ್ನು ಎಲ್ಲಿಗೆ ತಂದಿದೆ ಅಂದರೆ ಇವತ್ತು ಕೂಡ ನಾವು ಕೆಲಸಗಳಿಲ್ಲದೆ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲದೆ ಎಷ್ಟೋ ಕಡೆ ಇಂಟರ್ನೆಟ್ಗಳಿಲ್ಲದೆ ಶಾಲೆಗಳು ನಡೆಸೋಕ್ಕಾಗ್ದೇನೆ ನಿಜವಾದ ಸರ್ಕಾರಿ ಶಾಲೆಗಳು ಏನು ಮಾಡೋಕ್ಕಲ್ಲ ಸರ್ಕಾರಿ ಶಾಲೆಯಲ್ಲಿ ಸೇರಿಸಿದ್ರೆ ಅಲ್ಲಿ ನಿಜವಾದ ಒಳ್ಳೊಳ್ಳೆ ಫೆಸಿಲಿಟೀಸ್ ಇಲ್ಲ ಅಂತ ಪ್ರೈವೇಟ್ ಸ್ಕೂಲಿಗೆ ಸೇರಿಸಿ ಪ್ರೈವೇಟ್ ಸ್ಕೂಲಲ್ಲಿ ಸಿಕ್ಕಾಪಟ್ಟೆ ಹಣ ವೆಚ್ಚ ಮಾಡಿ ಆಮೇಲೆ ಏನಾರ ಪ್ರಾಬ್ಲಮ್ ಆದರೆ ಹಾಸ್ಪಿಟ್ಲಲ್ಲಿ ಸಿಕ್ಕಾಪಟ್ಟೆ ಹಣ ಯಾಕಂದರೆ ಹಾಸ್ಪಿಟಲ್ಲು ಆರೋಗ್ಯ ವ್ಯವಸ್ಥೆ ಅನ್ನೋದು ಕೂಡ ಒಂದು ಬಿಸ್ನೆಸ್ ಥರ ಆಗೋಗಿದೆ ಅದು ಯಾರ್ದು ತಪ್ಪಲ್ಲ ನಿಮಗೆ ಗೊತ್ತಿದೆ ಒಂದು ಮೆಡಿಸಿನ್ ಓದಬೇಕು ಅಂದರೆ 3 ಕೋಟಿ 4 ಕೋಟಿ ಕೊಟ್ಟು ಓದುವಂಥ ವ್ಯವಸ್ಥೆ ಬಂದಿದೆ ನಿಜ ಹೇಳ್ಬೇಕಾದ್ರೆ ಅಷ್ಟು ಬೇಕಾಗಿಲ್ಲ ತುಂಬ ದೊಡ್ಡ ದೊಡ್ಡ ಏನು ದೇವಿ ಶೆಟ್ಟಿ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ ಯಾಕೆ ಇಷ್ಟೊಂದು 300-400 ಕೋಟಿ ಖರ್ಚು ಮಾಡೋ ಒಂದು ಮೆಡಿಕಲ್ ಕಾಲೇಜ್ ಮಾಡ್ತೀರಾ ಅಷ್ಟು ಬೇಕಾಗಿಲ್ಲ ಸಿಂಪಲ್ಲಾಗಿ ಯಾರು ಬೇಕಾದ್ರೂ ಮೆಡಿಕಲ್ ಕಲಿಯುವಂಥ ಒಂದು ವ್ಯವಸ್ಥೆ ತರ್ಬೋದು ಅಂತ ಆ ಥರ ತುಂಬ ಜನ ಆರೋಗ್ಯ ವ್ಯವಸ್ಥೆಯಲ್ಲಿ ಡಾಕ್ಟರ್ಸ್ಗಳು ನರ್ಸ್ಗಳು ಬರಬೇಕು ಇದೆಲ್ಲವೂ ಸಾಧ್ಯ ಆಗೋದು ಪ್ರತಿಯೊಂದು ಸಾಧ್ಯ ಆಗೋದು ನಿಮ್ಮಿಂದ ನಮ್ಮಿಂದ ಪ್ರತಿಯೊಬ್ಬರಿಂದ ನಾವು ಪ್ರತಿಯೊಬ್ಬರೂ ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಮನಸ್ಥಿತಿ ನಾವು ಬದಲಾವಣೆ ಮಾಡ್ಕೊಂಡು ಇನ್ಮೇಲೆ ನಾನು ಪ್ರಚಾರಕ್ಕೆ ಓಟ್ ಹಾಕಲ್ಲ ಮಾಧ್ಯಮಗಳನ್ನು ನೋಡಿಬಿಟ್ಟು ನಾನು ಯಾಮಾರಲ್ಲ ನಾನು ವಿಚಾರ ಮಾಡ್ತೀನಿ ನಾನು ಡೈರೆಕ್ಟಾಗಿ ನನ್ನ ಹತ್ರ ಓಟ್ ಕೇಳೋಕೆ ಬಂದ್ರ ಹತ್ರ ನಾನು ಈ ಥರ ಕಂಡೀಷನ್ ಹಾಕ್ತೀನಿ ಅಂತ ಪ್ರತಿಯೊಬ್ಬರು ಡಿಸೈಡ್ ಮಾಡಿದಾಗ ಜನ ಕೇಳ್ತಾರ್ರಿ ಇನ್ಮೇಲೆ ಹುಷಾರಾಗಿರಬೇಕು ಅಂತ ಯಾರಿಗೆ ಅನಿಸುತ್ತೋ ಅವ್ರು ಬಂಡವಾಳ ಹಾಕಿ ಇಲ್ಲಿ ಬರಲ್ಲ ಕೆಲಸ ಮಾಡಿ ಕೆಲಸ ತೋರಿಸಿ ನಿಮ್ಮ ಹತ್ರ ಓಟ್ ಕೇಳೋಕೆ ಬರ್ತಾರೆ ಅಂಥವ್ರಿಗೆ ಮಾತ್ರ ನೀವು ಓಟ್ ಹಾಕಬೇಕು ಆವಾಗ ನಿಜವಾದ ಒಂದು ಬದಲಾವಣೆ ಆಗುತ್ತೆ ಖಂಡಿತ ಅದೇ ಒಂದು ಪ್ರಯತ್ನ ನಾವಿದ್ದೀವಿ ಪ್ರಜಾಕೀಯ ಯಾರು ಬೇಕಾದರೂ ಮಾಡ್ಬೋದು ಅದನ್ನು ಮಾಡಿಸೋದು ನಿಮ್ಮ ಕೈಲಿದೆ ಆಮೇಲೆ ಇನ್ನೇನಿದೆ ವೈಟಿಂಗ್ ವಾಚಿಂಗ್ ಓಕೆ ಬಾಸ್ ಸೂಪರ್ ಸರ್ ನನಗೆ 24 ಇಯರು ಐ ಡಿ ಮಾಡಿಸ್ಕೊಂಡಿದ್ದೀನಿ ಓಟ್ ಮಾಡ್ತೀನಿ ಖಂಡಿತ ನೀವೊಬ್ಬರೇ ಓಟ್ ಮಾಡೋದಲ್ಲ ಎಲ್ಲರಿಗೂ ಹೇಳಬೇಕು
ಈ ವಿಚಾರ ಹೇಳ್ತಾ ಹೋಗಿ, ಇದು ಪ್ರಜಾಕಿ ಅನ್ನೋದು ಒಂದು ವಿಚಾರ, ಪಕ್ಷಕ್ಕಿಂತ ದೊಡ್ಡ ವಿಚಾರ ಇದು. ಈ ವಿಚಾರ ಯಾರು ಮಾಡಿದ್ರು ಕೂಡ ನೀವು ಅವ್ರಿಗೆ ಸಪೋರ್ಟ್ ಮಾಡಿ. ಶಿಕ್ಷಣ ವೈದ್ಯಕೀಯ ಉಚಿತ ಸಿಗಬೇಕು, ಖಂಡಿತ ಹೌದು. ಶಿಕ್ಷಣ ಆ್ಯಂಡ್ ವೈದ್ಯಕೀಯ ಸೌಲಭ್ಯ ಎಲ್ರಿಗೂ ಸಿಗಲೇಬೇಕು, ಅದು ಬಹಳ ಬಹಳ ಮುಖ್ಯ. ಅದು ತುಂಬ ಜನ ಹಣ ಕೂಡಿಡದೆ ಎರಡಕ್ಕೋಸ್ಕರ ನಮ್ಮ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು ಅಂತ, ಇಲ್ಲಾಂದರೆ ನಾಳೆ ನಮಗೇನಾರ ಪ್ರಾಬ್ಲಮ್ ಆದರೆ ನಮ್ಮ ಕತೆ ಏನಪ್ಪ, ನಾವೊಂದು ಸ್ವಲ್ಪ ಹಣ ಕೂಡಿಟ್ಕೊಬೇಕು ಅಂತ. ಇವೆರಡು ನಮಗೇನಾರ ಚೆನ್ನಾಗಿ ಸಿಕ್ಬಿಟ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ, ಎಕಾನಮಿ ತುಂಬ ಅದ್ಭುತವಾಗುತ್ತೆ ನಮ್ಮ ದೇಶ. ರಿಯಲಿ ಟ್ರೈಯಿಂಗ್ ಟು ಚೇಂಜ್ ಸರ್, ಖಂಡಿತ ನಾನೊಬ್ಬನೇ ಅಲ್ಲ, ಎಲ್ಲರೂ ಟ್ರೈ ಮಾಡ್ತೀನಿ, ನಾನು ನನ್ನ ಪಾತ್ರ ನಾನು ಮಾಡ್ತಾ ಇದ್ದೀನಿ. ಸೆಡ್ ಯು ವಿಲ್ ಅನೌನ್ಸ್ ನೆಕ್ಸ್ಟ್ ಡೈರೆಕ್ಷನ್, ಖಂಡಿತ ಡೈರೆಕ್ಷನ್ ಕೇಳ್ತಾನೆ ಇದ್ದೀರಾ, ಖಂಡಿತ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಆಮೇಲೆ ಇನ್ನೊಂದಷ್ಟು ಪಾಯಿಂಟ್ಸ್ ಅಂದ್ಕೊಂಡೆ. ಆಮೇಲೆ ತುಂಬ ಜನ ಇಮೇಲ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿದ್ದೀರಾ, ಅವ್ರಿಗೂ ಕೂಡ ನಾವು ಎಷ್ಟು ಸಾಧ್ಯವೋ ಅಷ್ಟು ಆನ್ಸರ್ ಮಾಡ್ತಾ ಇದ್ದೀವಿ. ತುಂಬ ಜನ ನನ್ನ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಅಂತ ತುಂಬ ಈ ಮುಖ್ಯವಾದ ವಿಷಯ ಇದ್ದರೆ ನಾನು ಪರ್ಸ್ನಲಾಗೂ ಕಾಂಟ್ಯಾಕ್ಟ್ ಮಾಡ್ತೀನಿ, ಫೋನ್ ಮೂಲಕ ನಿಮ್ಮ ಹತ್ರ ಮಾತಾಡ್ತೀನಿ. ಆಮೇಲೆ ತುಂಬ ಜನ ಒಂದು ಮಾತ್ರ ಹೇಳ್ತೀನಿ, ಈ ಪಕ್ಷದಿಂದ ಕಾರ್ಯಕರ್ತರು, ಪದಾಧಿಕಾರಿಗಳು, ಪೋಸ್ಟ್ಗಳು, ನಾಯಕರು, ಅಲ್ಲಲ್ಲಿ ಆಫೀಸ್ಗಳು, ಹಣದ ಈ ವಹಿವಾಟು ಯಾವುದೂ ಇರಲ್ಲ. ಯಾರು ಮಾಡಿದ್ರೆ ದಯವಿಟ್ಟು ತಡೀರಿ ಅದನ್ನು, ಯಾಕಂದರೆ ಹಣ ಅನ್ನೋದು ಇಲ್ಲಿ ಬರಬಾರ್ದು. ವಿಚಾರಗಳು ಒಬ್ಬರಿಂದ ಒಬ್ಬರಿಗೆ ತಲುಪಿ ಟೈಮ್ ಆಗಲಿ ಪರವಾಗಿಲ್ಲ, ಕರೆಕ್ಟಾಗಿ ಬದಲಾವಣೆ ಆಗಲಿ, ಅದು ನಿಜವಾದ ಬದಲಾವಣೆ. ನೀವು ಇದನ್ನೆಲ್ಲ ಮಾಡ್ತೀರ ಅಂತ ಏನು ಭರವಸೆ ಹೇಳಿ ನೋಡಿ, ಇದೇ ಹೇಳ್ತಾರೆ, ನಾನು ಇದನ್ನೆಲ್ಲ ಮಾಡ್ತೀರ, ನೀವೇನು ನೀವು ಮಾಡ್ತೀರ ಏನು ಭರವಸೆ ಅಂತ ತುಂಬ ಜನ ಕೇಳ್ತಾರೆ. ಖಂಡಿತ ಅದನ್ನು ಬದಲಾಯಿಸ್ಕೊಳ್ಳಿ, ನೀವು ಮಾಡ್ತೀರಾ ಅಂತ ಭರವಸೆ ಅಲ್ಲ, ನಾನು ಮಾಡ್ತೀನಿ ಅಂತ ಹೊರಡಿ, ಒಬ್ಬೊಬ್ಬರು ಅದ್ಭುತವಾದ ಬದಲಾವಣೆ ಆಗುತ್ತೆ. ಖಂಡಿತ ನಿಮ್ಮೆಲ್ಲ ಶಕ್ತಿ ಇದೆ, ದಯವಿಟ್ಟು ಹಂಗೆ ಅನ್ಕೊಬೇಡಿ ನೀವು. ಖಂಡಿತ ನಿಮ್ಮ ಮಾತು ಕೇಳ್ತೀರಿ, ಎನರ್ಜಿ ಬರುತ್ತೆ ಸರ್. ಥ್ಯಾಂಕ್ ಯು ಮಂಜುನಾಥ್ ಉಪ್ಪಿ ಅವರು, ಥ್ಯಾಂಕ್ ಯು ಮಂಜುನಾಥ್ ಅವರೇ, ಥ್ಯಾಂಕ್ ಯು. ಆಮೇಲೆ ತುಂಬ ಜನ ಟ್ರಾಲ್ ಪೇಜಸ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಸಪೋರ್ಟ್ ಮಾಡ್ತೀರಿ, ಅವ್ರಿಗೂ ಈ ಮೂಲಕ ಧನ್ಯವಾದ ಹೇಳ್ತೀನಿ. ಅವರು ಕೂಡ ಒಂದು ವರ್ಷ ನಮ್ಮನ್ನು ಅಬ್ಸರ್ವ್ ಮಾಡಿದ್ರು, ನೋಡಿದ್ರು, ಪ್ರತಿಯೊಂದು ತಿಳ್ಕೊಂಡು ಇಲ್ಲ ಈ ಒಂದು ಬದಲಾವಣೆ ಬೇಕು ಅಂತ ಸಪೋರ್ಟ್ ಮಾಡ್ತಾರೆ. ಎಲ್ಲ ಟ್ರಾಲ್ ಪೇಜಸ್ಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದ ಹೇಳ್ತೀನಿ. ಆಮೇಲೆ ಹಳ್ಳಿ ಹಳ್ಳೀಲಿ ಎಲ್ಲೆಲ್ಲೋ ಎಷ್ಟು ಏನೋ ಬೇರೆ ಬೇರೆ ದೇಶಗಳಲ್ಲಿ ಇದ್ಕೊಂಡು ಈ ವಿಚಾರಗಳನ್ನ ತಿಳ್ಕೊಂಡು ಅದು ಸರಿ ಅನಿಸಿ ಅದನ್ನು ಸಪೋರ್ಟ್ ಮಾಡಿಕೊಂಡು ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ಇನ್ನೇನಾರ ನೀವು ಕೇಳಬೇಕು ಏನಾರ ವಿಷಯ ಇದ್ದರೆ ನಾನು ಆದಷ್ಟು ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಯುವಕರು ಯುವತಿಯರೇ ಹೆಚ್ಚಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್, ಅದಕ್ಕಿನ್ನ ದೊಡ್ಡ ವಿಷಯ ಏನಿದೆ ನಿಜವಾಗ್ಲೂ ಮುಂದಿನ ದೇಶದ ಭವಿಷ್ಯ ಯುವಕ ಯುವತಿಯರು, ಅವರು ಬದಲಾದರೆ ಖಂಡಿತ ಫ್ಯೂಚರೇ ಬದಲಾಗ್ಬಿಡುತ್ತೆ ಸರ್. ನನ್ನ ಮನೆಯಲ್ಲಿ ವೋಟ್ ಹಾಕ್ತೀನಿ, ಖಂಡಿತ ಖಂಡಿತ. ಥ್ಯಾಂಕ್ ಯು, ವಿದ್ಯಾರ್ಥಿಗಳು ಉತ್ತಮ ಸಹಾಯ ಮಾಡಿ ಸರ್. ನೋಡಿ ಮತ್ತೆ ನಾನು ಯಾರು ಸಹಾಯ ಮಾಡೋದಕ್ಕಿಲ್ಲಿ ಕೇಳಿ, ಮತ್ತೆ ಆ ಮೈಂಡ್ ಸೆಟ್ಟಿಂದ ಹೊರಗೆ ಬನ್ನಿ. ದಯವಿಟ್ಟು ಮತ್ತೆ ಮತ್ತೆ ಹೇಳ್ತೀನಿ ಸರ್, ನೀವು ಬಂದು ಬದಲಾವಣೆ ಮಾಡ್ತೀರಾ, ನೀವು ಸಹಾಯ ಮಾಡ್ತೀರಾ, ನಮ್ಗೆ ಈ ಪ್ರಾಬ್ಲಮ್ ಇದೆ. ಇದು ಏನಂದರೆ ದಾಸ್ಯ ಮನೋಭಾವ ತೋರಿಸುತ್ತೆ ನಮ್ಮಲ್ಲಿ. ಹಂಗೆ ಅನ್ಕೊಂಬಿಡಿ, ನಿಮ್ಮ ದುಡ್ಡಿದೆ, ನಿಮ್ಮ ಭೂಮಿ, ನಿಮ್ಮ ದೇಶ, ನಿಮ್ಮ ರಾಜ್ಯ, ನಿಮ್ಮ ಗೌರ್ಮೆಂಟು ಎಲ್ಲ ನಿಮ್ಮದೇ. ಇಲ್ಲಿ ನಾನು ಯಾರೂ ಅಲ್ಲ, ಇಲ್ಲಿ ನಾನು ನಿಮ್ಮ ಥರ ಒಬ್ಬ ವೋಟರು, ನಾನು ಒಬ್ಬ ನಿಮ್ಮ ಥರ ಒಬ್ಬ ಪ್ರಜೆ. ನಾವೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬರಬೇಕು. ಇನ್ಮೇಲೆ ಈ ಥರ ಟೆಕ್ನಾಲಜಿ ಬಂದು, ಟ್ರಾನ್ಸ್ಪರೆನ್ಸಿ ಬಂದು, ಒಂದೊಂದು ರೂಪಾಯಿ ಲೆಕ್ಕ ಸಿಗುವಂಥ ಒಂದು ಗೌರ್ಮೆಂಟ್ ಬರಬೇಕು. ಬರೀ ವಿಚಾರಗಳ ಬಗ್ಗೆ ಮಾತಾಡಬೇಕು. ಒಂದು ಸಿಂಪಲ್ ಹೇಳ್ತೀನಿ, ವಿಚಾರ ಅಂದರೆ ಏನು ಅಂತ ಒಂದೇ ಒಂದು ಹೇಳ್ತೀನಿ ಕೇಳಿ. ಮಾಧ್ಯಮಗಳಲ್ಲಿ ಈ ಥರ ಚರ್ಚೆಗಳಾಯ್ತು ಅಂದ್ಕೊಳ್ಳಿ, ಯಾವುದೋ ಒಂದು ಬ್ರಿಡ್ಜ್ ಹಾಕಬೇಕು, ಒಂದು ರೋಡ್ ಹಾಕಬೇಕು, ಅಥವಾ ಇನ್ನೇನೋ ಒಂದು ಅಂಡರ್ ಪ್ಯಾಸೇ ಏನೋ ಅಂಡರ್ಗ್ರೌಂಡ್ ಏನೋ ಮಾಡಬೇಕು, ಯಾವುದೋ ಒಂದು ಕೇಬಲಿಂಗ್ ಮಾಡಬೇಕು, ಏನೋ ಒಂದು ಸಿ ಸಿ ಟಿ ವಿ ಕನೆಕ್ಷನ್ಗಳು ಮಾಡಬೇಕು, ಒಂದು ಆರೋಗ್ಯ ವ್ಯವಸ್ಥೆಯಲ್ಲಿ ಸುಧಾರಣೆ ಮಾಡಬೇಕು, ಎಜುಕೇಷನ್ ಸುಧಾರಣೆ ಮಾಡಬೇಕು ಅಂದ್ಕೊಳ್ಳಿ. ಇದ್ರ ಬಗ್ಗೆ ಒಂದು ಡಿಬೇಟ್ ಆಗಲಿ. ಎಂತೆಂಥ ಅದ್ಭುತವಾದಂಥ ಮೇಧಾವಿಗಳಿದ್ದಾರೆ ಗೊತ್ತಾ ನಮ್ಮ ಸಮಾಜದಲ್ಲಿ. ನೀವು ಅವ್ರನ್ನ ಕೇಳೋ ಒಂದು ಮನೋಭಾವ ಬೆಳೆಸ್ಕೊಂಡಿಲ್ಲ ನಾವು. ಕೇಳಿ ಅದ್ರ ವಿಚಾರಗಳು ಒಳ್ಳೊಳ್ಳೆ ತಗೊಂಡು ಚರ್ಚೆಗಳು ಮಾಡಿ, ತುಂಬ ಜನ ಎಕ್ಸ್ಪರ್ಟ್ ಕಮಿಟಿಗಳಿದೆ, ವಿದ್ಯಾವಂತರಿದ್ದಾರೆ, ತಿಳ್ಕೊಂಡಿರೋರಿದ್ದಾರೆ, ಎಲ್ಲ ತಿಳ್ಕೊಂಡು ಅದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳು ತೊಗೊಂಡು, ಸ್ವಲ್ಪ ಟೈಮ್ ಆಗ್ಬೋದು, ತೊಂದರೆ ಇಲ್ಲ, ಕರೆಕ್ಟಾಗಿ ಟ್ರಾನ್ಸ್ಪರೆಂಟಾಗಿ ಒಂದು ರೂಪಾಯಿ ಪೋಲಾಗದಿರಂಗೆ ನಿಮಗೆ ತಲುಪಿದ್ರೆ ಅದ್ಭುತ ಆಗ್ಬಿಡುತ್ತೆ ನಮ್ಮ ದೇಶ ಅಲ್ವಾ. ಬರೀ ಸಂಬಳಕ್ಕೆ ಕೆಲಸ ಮಾಡೋ ಸಿಸ್ಟಮ್ ಬರಬೇಕು. ಇದು ಕೋಟ್ಯಾಂತರ ರೂಪಾಯಿ ಹಾಕು, ಕೋಟ್ಯಾಂತರ ರೂಪಾಯಿ ತೆಗಿ, ಒಂದೊಂದು ಪಾರ್ಟಿಲಿ ಸಾವಿರಾರು ಕೋಟಿ ಫಂಡ್ಸು, ಏನು ಪ್ರಚಾರಗಳು, ಏನೇಳಿ ಸಭೆ ಸಮಾರಂಭಗಳು, ಟಿ ವಿ ಮಾಧ್ಯಮಗಳಲ್ಲಿ ಕೂಗಾಟ, ಕಿರ್ಚಾಟ, ಗಲಾಟೆ,
ಏನು ಇದನ್ನೇ ಇದನ್ನೇ ಕೇಳಿ 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 ನಾವು ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ದೀವಿ ಜನ. ಇದರಿಂದ ಕಿತ್ಕೊಂಡು ಹೊರಗೆ ಬರಬೇಕು ನಾವು. ನಾವು ಇದಕ್ಕೆ ತಲೆನೇ ಕೊಡಬಾರ್ದು. ಯಾರೇ ಬಂದರೂ ಇದನ್ನು ಮೂರ್ನಾಲ್ಕು ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ. ಹೇಗೆ ಮಾಡ್ತೀಯಾ, ಯಾವ ರೀತಿ ಕೆಲಸ ಮಾಡ್ತೀಯಾ, ಯಾವ ರೀತಿ ನಿಮಗೆ ರಿಪೋರ್ಟ್ ಕೊಡ್ತೀಯಾ, ನಾಳೆ ನೀನು ಸರಿ ಕೆಲಸ ಮಾಡಿಲ್ಲ ಕೆಲಸ ಬಿಟ್ಟು ಹೋಗ್ತೀಯಾ, ಇದಕ್ಕೆ ಪ್ರಾಮಿಸ್ ಮಾಡು ನಾನು ನಿನ್ಗೆ ಓಟ್ ಹಾಕ್ತೀನಿ ಅಂತೇಳಿ. ಅದು ನಿಜವಾದ ಬದಲಾವಣೆ. ಓಕೆನಾ? ನಿಮ್ಮ ಅಂಥವ್ರ ಜೊತೆ ನಾನು ಯಾವತ್ತೂ ಇರ್ತೀನಿ. ನೀವು ಕರೆದಲ್ಲಿ ನಾನು ಬರ್ತೀನಿ. ಓಕೆನಾ? ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಅದನ್ನೇ ಹೇಳ್ತಾ ಇದ್ದಾರೆ, ವಾಚಿಂಗು ವೆಯ್ಟಿಂಗು, ಪ್ರಜಾಕೀಯ ಕಸ್ಟಮರ್ ಕೇರ್ ನಂಬರ್ ಮಾಡಿ, ಕಷ್ಟ ಸುಖ ಎಲ್ಲರೂ ತಿಳಿಸ್ತಾರೆ ಹೇಳಿ. ಅದೇ ಹೇಳದ್ನಲ್ಲ, ಇಲ್ಲಿ ಕಷ್ಟ ಸುಖ ಎಲ್ಲದಕ್ಕೂ ಒಂದು ಸಿಸ್ಟಮ್ಯಾಟಿಕ್ ಒಂದು ಸಿಸ್ಟಮ್ ಮಾಡಿದ್ದಾರೆ, ಒಂದು ಸಂವಿಧಾನ ಕೊಟ್ಟಿದ್ದಾರೆ, ಒಂದು ಗವರ್ನಮೆಂಟ್ ಅಂತ ಒಂದು ಮಾಡಿದ್ದಾರೆ. ಅದೆಲ್ಲ ಮಾಡಿರೋದೇ ನಿಮ್ಮ ಕಷ್ಟ ಸುಖ ತೀರಿಸೋದಕ್ಕೋಸ್ಕರ. ಅದನ್ನು ಕೇರ್ಲೆಸ್ ಮಾಡಿಬಿಡಿ. ಗೌರ್ಮೆಂಟ್ ಅಂದರೆ ಯಾರೋ, ನಮಗೂ ಅದಕ್ಕೆ ಸಂಬಂಧ ಇಲ್ಲ. ತುಂಬ ಜನ ಅದು ಹೇಳ್ತಾರಲ್ಲ, ಯಾರು ಬಂದ್ರೇನ್ರಿ, ನಾವು ಗೇಯೋದು, ನಾವು ಕೆಲಸ ಮಾಡೋದು, ನಾವು ಒದ್ದಾಡೋದು ತಪ್ಪುತ್ತಾ ಅಂತ. ಸ್ವಲ್ಪ ಮನೋಭಾವದಿಂದ ಬದಲಾವಣೆ ಮಾಡ್ಕೊಳ್ಳಿ. ಖಂಡಿತ ಯಾರು ಕೆಲಸ ಮಾಡದೆ ಎಲ್ಲ ಗೌರ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾರೆ. ಅಟ್ ದಿ ಸೇಮ್ ಟೈಮ್ ಗೌರ್ಮೆಂಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಮ್ಮ ನಿಮ್ಮ ಜೀವನದಲ್ಲಿ. ಅರ್ಥ ಆಯ್ತಾ? ನಿಮಗೆ ಗೊತ್ತಿದೆ ಒಂದು ಬಡ್ಜೆಟ್ ಏನು ಅಂದರೆ, ತುಂಬ ಜನ ಆ ಬಡ್ಜೆಟ್ ನೋಡೋದು ಇಲ್ಲ. ದಯವಿಟ್ಟು ಬಡ್ಜೆಟ್ಗಳು ಬಂದಾಗ ನೋಡಿ, ಏನೋ ನಿಮ್ಮ ಶಿಕ್ಷಣಕ್ಕೆ ಎಷ್ಟು ಕೋಟಿ ಬಡ್ಜೆಟ್ ಕೊಡ್ತಾ ಇದ್ದಾರೆ, ಆರೋಗ್ಯ ವ್ಯವಸ್ಥೆಗೆ ಎಷ್ಟು ಬಡ್ಜೆಟ್ ಇದೆ, ಮೂಲಭೂತ ಸೌಕರ್ಯಗಳಿಗೆ ಎಷ್ಟು ಬಡ್ಜೆಟ್ಟು, ಬಿ ಬಿ ಎಂ ಪಿ ಬಡ್ಜೆಟ್ ಎಷ್ಟು, ಗ್ರಾಮ ಪಂಚಾಯಿತಿ ಬಡ್ಜೆಟ್ ಎಷ್ಟು, ಎಷ್ಟು ಕೋಟಿ ನಿಮ್ಮ ಹಳ್ಳಿಗೆ ಬರ್ತಾ ಇದೆ, ಅದು ಎಲ್ಲೆಲ್ಲಿ ಯೂಸ್ ಆಗ್ತಾ ಇದೆ, ಅದನ್ನ ಯಾಕೆ ನಿಮಗೆ ತೋರ್ಸೋಕ್ಕಾಗಲ್ಲ? ಇವತ್ತು ನೋಡಿ, ನಾನು ಕೂತ್ಕೊಂಡು ಮಾತಾಡ್ತೀನಿ, ಎಲ್ಲೆಲ್ಲೋ ಕೂತ್ಕೊಂಡಿರೋರು ನೋಡ್ತಾ ಇದ್ದೀರಾ, ನನ್ನ ಮಾತುಗಳು ಕೇಳ್ತಾ ಇದ್ದೀರಾ. ಇಂಥ ಒಂದು ವ್ಯವಸ್ಥೆ ಇರಬೇಕಾದ್ರೆ ಅದ್ಭುತವಾದ ಟ್ರಾನ್ಸ್ಪರೆನ್ಸಿ ಟೆಕ್ನಾಲಜಿ ಮೂಲಕ ತರ್ಬೋದು. ನಿಮ್ಮ ಒಂದೊಂದು ರೂಪಾಯಿಗೂ ಲೆಕ್ಕ ಕೊಡೋವಂಥ ಒಂದು ಗೌರ್ಮೆಂಟ್ ಬರಬೇಕು. ಅದನ್ನು ನಾವು ನೀವು ಸೇರಿನೇ ಮಾಡಬೇಕು, ವೋಟರ್ಸೇ ಮನಸ್ಸು ಮಾಡಬೇಕು ಅದಕ್ಕೆ. ಓಕೆನಾ? ಹಾಂ, ಇಷ್ಟು ಹೇಳಿ. ಇನ್ನೇನಾರ ಇದ್ದರೆ ದಯವಿಟ್ಟು ನೀವು ನಮ್ಮ ವೆಬ್ಸೈಟ್ಗೆ, ನಮ್ಮ ಆ್ಯಪ್ಗೆ ಅಥವಾ ನನ್ನ ಫೇಸ್ಬುಕ್ ಪೇಜ್ಗೆ, ನಾನು ಆವಾಗವಾಗ ಒಂದಷ್ಟು ನನಗನ್ಸಿರೋ ಥಾಟ್ಸನ್ನು ಬರಿತಾ ಇರ್ತೀನಿ, ಅದಕ್ಕೆ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ನಿಮ್ದೇನಾರ ಸಜೆಷನ್ ಇದ್ರೆ ಹೇಳಿ, ಖಂಡಿತ ತೊಗೋಣ. ನೆಕ್ಸ್ಟು ಇವಾಗ ಆಗಸ್ಟ್ 12th ನಮ್ಮ ಪ್ರಜಾಕಿ ಇದು 4ನೇ ವರ್ಷ ತುಂಬಿ 5ನೇ ವರ್ಷಕ್ಕೆ ಬೀಳ್ತಾ ಇದೆ. ಅದ್ರದ್ದೊಂದು ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಅದನ್ನು ನಿಮಗೆಲ್ಲ ತಿಳಿಸ್ತೀವಿ. ಒಂದು ವೆಬ್ಸೈಟಲ್ಲಿ ಸಣ್ಣ ಪುಟ್ಟ ಕರೆಕ್ಷನ್ ಮಾಡಿ ಒಂದು ಹೊಸ ವೆಬ್ಸೈಟ್ನ ಲಾಂಚ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಮತ್ತೆ ನಿಮ್ಮನ್ನು ಇದೇ ಥರ ಸಂಪರ್ಕಿಸ್ತೀನಿ. ಇನ್ನೇನರ ಕ್ವಶನ್ ಇದ್ದರೆ ಕೇಳ್ಬೋದು ನೀವು. ವಾಟ್ ಅಬೌಟ್ ಫ್ಯೂಯಲ್ ಸರ್, ಫ್ಯೂಯಲ್ ಪ್ರೈಸ್? ಹೌದು, ಎಲ್ಲವೂ ಜಾಸ್ತಿ ಆಗ್ತಾ ಇದೆ, ಇನ್ಫ್ಲೇಷನ್ ಆಗ್ತಿದೆ, ಆಹಾರ ಪದಾರ್ಥಗಳು ಎಲ್ಲವೂ ಜಾಸ್ತಿ ಆಗ್ತಿದೆ, ಸಂಬಳಗಳು ಕಡಿಮೆ ಆಗ್ತಿದೆ. ಏನು ಖಂಡಿತ ನೋಡಿ ಇದೆಲ್ಲ, ಯಾಕಂದರೆ ಏನು ಗೊತ್ತಿಲ್ದಿರೋಂಥ ಒಂದು ಕರೋನಾ ಬಂದಿದೆ. ಅದಕ್ಕೆ ಮುಂಚೆನೂ ಕೂಡ ಎಕಾನಮಿ ಪ್ರಾಬ್ಲಮ್ ಇತ್ತು, ಕರೋನಾ ಬಂದಮೇಲೆ ಕೆಲಸಗಳು ನಿಲ್ತು, ಎಷ್ಟೋ ಕೆಲಸಗಳು ಉದ್ಯೋಗ ಕಳ್ಕೊಂಡ್ರು. ಖಂಡಿತ ನೋಡಿ, ಇಂಥ ಟೈಮಲ್ಲೇ ಬೇಕಾಗುತ್ತೆ ನೋಡಿ. ಇವಾಗ ಏನರ ಒಂದು ಆರೋಗ್ಯ ಏನರ ಪ್ರಾಬ್ಲಮ್ ಆದರೆ ಲಕ್ಷಾಂತರ ರೂಪಾಯಿ ಏನು ಹಾಸ್ಪಿಟ್ಲಿಗೆ ಕಟ್ಟುವಂಥ ವ್ಯವಸ್ಥೆ ನಾವೇ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಮ್ಮ ಕೇರ್ಲೆಸ್ನೆಸ್ಸು. ನಾವು ಯಾವತ್ತೂ ಕೂಡ ಸರ್ಕಾರಿ ಏನೋ ಶಾಲೆಗೋಸ್ಕರ ಓಟ್ ಹಾಕಿಲ್ಲ, ಸರ್ಕಾರಿ ಆಸ್ಪತ್ರೆಗೋಸ್ಕರ ಓಟ್ ಹಾಕಿಲ್ಲ, ಮೂಲಭೂತ ಸೌಕರ್ಯಕ್ಕೋಸ್ಕರ ಓಟ್ ಹಾಕಿಲ್ಲ. ನಾವು ಓಟ್ ಹಾಕಿರೋದೆಲ್ಲ ಏನು ಜಾತಿ ಧರ್ಮ ಎಮೋಷನ್ನು, ಯಾರು ನಾಯಕ ಆಗ್ತಾನೆ, ಆ ಪಕ್ಷ ಬರುತ್ತಾ, ನಂದು ಈ ಪಕ್ಷ, ನಂದು ಆ ಪಕ್ಷ ಅಂತ ನಾವೇ ಡಿವೈಡ್ ಮಾಡ್ಕೊಂಬಿಟ್ಟಿದ್ದೀವಿ. ಇನ್ನು ಮುಂದೆ ಅದನ್ನೆಲ್ಲ ಅಳಿಸಾಕಿ ನಮಗೇನಾಗಬೇಕು, ಇದು ನಮ್ಮ ಹಣ, ನಮ್ಮೆಲ್ಲರ ಹಣ, ಇದಿಷ್ಟೇ ನಮ್ಮ ಇದಾಗಿರಬೇಕು, ನಮ್ಮ ಅನುಕೂಲಕ್ಕೋಸ್ಕರ ನಾವು ಮತ ಹಾಕಬೇಕು. ಇಷ್ಟು ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಸತಿ ಮತ್ತೆ ಲೈವಲ್ಲಿ ಬಂದು ಮಾತ್ರ ಎಲ್ಲ ಮಾತಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.